ಆತ್ಮವೀಕ್ಷರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಅನುಭವ್ ಪಾರ್ಕರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೇ ಉಳಿಬಿಡ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗೆ ಅತಿಥಿಗಳಾಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಯಕ್ಷಗಾನ ಕಲಾವಿದರು, ಸ್ತ್ರೀ ಪಾತ್ರಧಾರಿ. ಕಟೀಲು ಮೇಳಗಳಲ್ಲಿ ದೇವಿಯ ಪಾತ್ರವನ್ನು ಮಾಡಿ ಮಿಂಚಿದ ಕಲಾವಿದರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ನಮ್ಮ ನಾಡಿನ ಹೆಮ್ಮೆಯ ಶ್ರೀ ಪುಂಡರೀಕಾಕ್ಷ ಉಪಾಧ್ಯಾಯ ಸರ್ ಅವರು. ಅವರನ್ನು ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಎಲ್ಲರಿಗೂ ಕೂಡ ವಂದನೆಗಳು. ನಮಸ್ಕಾರ. ಆಲಿಸಿ, ತಪ್ಪಿದ್ದರೆ ಕ್ಷಮಿಸಿ. ಖಂಡಿತ. ಇಂದು ನಿಮ್ಮ ಮನದ ಮಾತಿನ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನು ಸ್ವಾಗತಿಸಿದ್ದೇವೆ. ಅದೇ ರೀತಿ ಯಕ್ಷಗಾನ ಕಲೆ, ನೀವು ಹಿರಿಯರು ಸರ್, ನಿಮ್ಮ ಹತ್ರ ಕೇಳಬೇಕಾದಂಥ ಪ್ರಶ್ನೆ ಅಂದರೆ, ನೀವು 60 ದಶಕಗಳ ಕಾಲ ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸಿದಂಥವರು, ಹಿರಿಯರು, ಈ ಯಕ್ಷಗಾನ ಕಲೆಯ ಬಗ್ಗೆ ಒಂದೆರಡು ಮಾತು ಸರ್. ಯಕ್ಷಗಾನ ಅಂದರೆ ಗಂಡು ಕಲೆ, ಅದನ್ನು ಮೀರಿಸಿದವರು ಯಾರೂ ಇಲ್ಲ. ಪ್ರತಿಯೊಂದಕ್ಕೂ, ಪಿಕ್ಚರಿಗೂ ಅಥವಾ ಭರತನಾಟ್ಯಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲವೂ ಕೂಡ ಒಂದು ಹಿಮ್ಮೇಳ ಅಂತ ಇರ್ತದೆ. ಅದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಎಲ್ಲ ಉಂಟು. ನಮಗೆ ಹಾಗಲ್ಲ. ಕಾಡು ಕೂಡ ರಂಗಸ್ಥಳವೇ, ಅರಮನೆ ಕೂಡ ರಂಗಸ್ಥಳವೇ, ನದಿ ಕೂಡ ರಂಗಸ್ಥಳವೇ. ನಾವು ಅಲ್ಲೇ ನಿಂತು ಅದಕ್ಕೆ ಸರಿಯಾಗಿ ಹೊಂದಿಕೊಂಡು ಮಾತನಾಡಬೇಕು ಅಷ್ಟೇ. ಅದಕ್ಕೆ ಸರಿಯಾಗಿ ವೇಷವನ್ನು ಮಾಡಬೇಕು. ಖಂಡಿತ. ಪ್ರತಿ ಒಂದು ವೇಷಕ್ಕೂ ಕೂಡ ಭಾವನೆ ಅಂತ ಇರ್ತದೆ. ಆ ಭಾವನೆಗೆ ಅನುಗುಣವಾಗಿ ನಾವು ವರ್ತಿಸಿದರೆ, ನಾವು ನಡೆದರೆ, ಪ್ರೇಕ್ಷಕರಿಗೂ ಕೂಡ ನಮ್ಮ ಮೇಲೆ ಪ್ರೀತಿ, ವಿಶ್ವಾಸ ಎಲ್ಲ ಹುಟ್ಟುತ್ತದೆ. ಭಾವನೆ ಇಲ್ಲದೆ ಯಾವ ವೇಷವನ್ನು ಮಾಡಿದ್ರು, ಎಷ್ಟು ಮಾಡಿದ್ರು ಅದು ಪ್ರಯೋಜನವೇ ಇಲ್ಲ. ಮತ್ತೆ ಈ ಕಲೆ, ಯಕ್ಷಗಾನ ಕಲೆ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತ ಕಲೆ. ನಮ್ಮ ರಾಮಾಯಣ ಮಹಾಭಾರತ ಆ ಕಥೆಗಳನ್ನ ಜನರಿಗೆ ತಿಳಿಸುವಂತ ಕಲೆ. ಅದು ಯಾವುದೇ ಪಾತ್ರ ಇರಲಿ, ಪೌರಾಣಿಕ ಪ್ರಸಂಗಗಳು ನಮ್ಮ, ನಿಜವಾಗಿ ನಾನು ಕೂಡ ಬಾಲ್ಯದಲ್ಲಿ ಹಲವಾರು ಪೌರಾಣಿಕ ಪ್ರಸಂಗಗಳನ್ನ ನೋಡಿ ನೋಡಿ ಮಹಾಭಾರತ, ರಾಮಾಯಣ ಅದನ್ನೆಲ್ಲ ತಿಳ್ಕೊಂಡೆ. ಕಂಸ ಯಾರು, ರಾವಣ ಯಾರು, ಇದೆಲ್ಲ ತಿಳಿಯಲಿಕ್ಕೆ ಕಾರಣ ಏನಾದ್ರು ನಮ್ಮ ಶಾಲೆಯಲ್ಲಿ ಕಲಿಸಿದ್ದಲ್ಲ. ನಿಜವಾಗಿ ಯಕ್ಷಗಾನ ರಂಗ ನಮ್ಮನ್ನು ಕಲಿಸಿದೆ, ನಮಗೆ ತುಂಬಾ ಕಲಿಸಿದೆ. ಅದೇ ತರ ಮೊದಲು ಹಾಗೆ ಪ್ರತಿಯೊಬ್ಬರು ಪ್ರೇಕ್ಷಕರು ಹಳ್ಳಿಯವರೆಲ್ಲ ಬರ್ತಿದ್ರು. ಅವರಿಗೆ ಯಕ್ಷಗಾನ ಅಂದ್ರೆ ಏನು, ರಾಮಾಯಣ ಭಾರತ ಏನೆಂಬುದು ಗೊತ್ತಿರಲಿಲ್ಲ. ಹೌದೌದು. ಅದಕ್ಕಾಗಿಯೇ 8-10 ಮೈಲು ದೂರದಿಂದಲೂ ನಡೆದುಕೊಂಡು ಬಂದು ಯಕ್ಷಗಾನವನ್ನು ನೋಡಿ ಸಂತೋಷಪಟ್ಟು ಹೋಗ್ತಿದ್ರು. ಖಂಡಿತ ಸರ್, ಖಂಡಿತ. ಒಂದು ಉತ್ತಮ ಕಲೆ ಯಕ್ಷಗಾನ. ಆ ಕಲೆಯಲ್ಲಿ ತಾವು ತಮ್ಮ 60 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಿರಿ. ಅದೇ ಸರ್, ತಮ್ಮ ಬಾಲ್ಯ ಜೀವನ ಬಹಳ ಖುಷಿಯ ಜೀವನ ಅಂದರೆ, ನಮ್ಮ ನಿಮ್ಮ ಬಾಲ್ಯ ಅದು ಬಹಳಷ್ಟು ವರ್ಷಗಳ ಹಿಂದಿನ ಬಾಲ್ಯ. ಆ ಬಾಲ್ಯ ಜೀವನ, ತಮ್ಮ ತಂದೆ ತಾಯಿ ಬಗ್ಗೆ, ತಮ್ಮ ಶಾಲಾ ಜೀವನದ ಬಗ್ಗೆ, ಅದೇ ರೀತಿ ತಮಗೆ ಯಕ್ಷಗಾನ ಆಸಕ್ತಿ ಹೇಗೆ ಬಂತು, ಇದರ ಬಗ್ಗೆ ಒಂದು ತಿಳಿಸಿದ್ದಾರೆ. ಯಕ್ಷಗಾನ ಅಂದರೆ ಅದು ಹೇಗೆ ಅಂಟಿಕೊಂಡಿತ್ತು ಅಂತ ನನಗೆ ಗೊತ್ತಿಲ್ಲ. ಅಂತೂ ನಮ್ಮ ಮನೆಯಲ್ಲಿಯೇ ಒಂದು ಖಾಲಿ ರೂಮ್ ಇತ್ತು. ರೂಮಿನಲ್ಲಿ ಯಕ್ಷಗಾನವನ್ನು ತೋಂಚೆ ಕಾಂತಪ್ಪ ಮಾಸ್ಟರ್ ಬಂದು ಕಲಿಸಿಕೊಡ್ತಾ ಇದ್ರು ಅಲ್ಲಿ ರೂಮಿ ಮನೆಗೆ ಬಂದು. ಹೌದು. ಯಕ್ಷಗಾನ ಸಂಚಾರ, ಯಕ್ಷಗಾನ ಭಂಡಾರ ಏನು ಅಂತ ಹೆಸರು ಇತ್ತು ಅವರಿಗೆ. ಅವರ ಮಗ ಜಯಂತ ಕುಮಾರ್, ಅವ ನನ್ನಷ್ಟು ಪ್ರಾಯ ಎಲ್ಲ ಆಗಿಲ್ಲ, ನನಗಿಂತ ಪ್ರಾಯದಲ್ಲಿ ಚಿಕ್ಕವ. ಆದ್ರೆ ಇಬ್ಬರನ್ನು ನಾನು ಗುರುಗಳು ಎನ್ನುವಂತ ಭಾವನೆಯಿಂದ ನೋಡಿಕೊಂಡು ಬಂದಿದ್ದೆ. ಮೇಳಕ್ಕೆ ಹೋಗಿ ಗೆಜ್ಜೆ ಕಟ್ಟಿ ಉದಕ್ಕಂತೂ ಮೊದಲು ಅವರಿಬ್ಬರನ್ನು ಮೊದಲು ಸ್ಮರಿಸಿ ಆಮೇಲೆ ಕಾಲಿಗೆ ಗೆಜ್ಜೆ ಕಟ್ಟು. ಗುರುಗಳ ಸ್ಮರಣೆ ಮಾಡಿ. ಹೌದು. ನಮಗೆ ಬಣ್ಣ ಹಚ್ಚಿ, ನನಗೆ ಅರ್ಥ ಹೇಳಿ, ಕುಣಿಯುವುದಕ್ಕೆ ಎಲ್ಲ ಕಲಿಸಿಕೊಟ್ಟವರು ಅವರಿಬ್ಬರು. ಅವರನ್ನು ಮರೆಯುವ ಹಾಗಿಲ್ಲ. ಹೌದು, ಖಂಡಿತ ಮರೆಯುವಾಗಿಲ್ಲ. ನಿಮ್ಮ ತಂದೆ ತಾಯಿಯ ಬಗ್ಗೆ ಒಂದೆರಡು ಮಾತು ಸರ್. ತಂದೆ ಬಹಳ ಪಾಪದವರು. ಏನು ಹೆಸರು ಸರ್ ಅವ್ರದ್ದು? ಹೆಸರು ಏನು ಸರ್? ಕೃಷ್ಣ ಉಪಾಧ್ಯಾಯ. ತಾಯಿಯ ಹೆಸರು? ತಾಯಿ ಭಾರತಿ. ಭಾರತಿ. ನೀವು ಎಷ್ಟು ಜನ ಮಕ್ಕಳು ಸರ್ ನಿಮ್ಮ ತಂದೆ ತಾಯಿ? ನಾನು, ನನ್ನ ತಂದೆಗೆ 3 ಮಂದಿ, 2 ಗಂಡು 1 ಹೆಣ್ಣು. ಯಾರು ನಿಮ್ಮ ತಮ್ಮನೋ ಅಣ್ಣನೋ ಸರ್? ತಮ್ಮ. ತಮ್ಮ. ಅವರೇನು ಯಕ್ಷಗಾನಕ್ಕೆ ಬಂದಿದ್ದೀರಾ? ಇಲ್ಲ ಇಲ್ಲ. ಸಿಂಡಿಕೇಟ್ ಬ್ಯಾಂಕಿನಲ್ಲಿ ರಿಟೈರ್ ಆಗಿದ್ದಾನೆ. ಆಸಕ್ತಿ ಇರಲಿಲ್ಲ. ನೋಡುವ ಆಸಕ್ತಿ ಉಂಟು. ನೋಡುವ ಆಸಕ್ತಿ ವೇಷದಲ್ಲಿ ಇಲ್ಲ. ಇಲ್ಲ. ಅದೇ, ಹಾಗೆ ನಿಮಗೆ ಯಕ್ಷಗಾನ ಆಸಕ್ತಿ ನಿಮ್ಮ ಮನೆಯಲ್ಲಿ ಒಂದು ರೂಮ್ನಲ್ಲಿ, ಅದೇ ನೀವು ಹೇಳಿದಂತೆ ಅಲ್ಲಿ ಯಕ್ಷಗಾನ ಕಲಿಸುವಂತ ಪದ್ಧತಿ ಇದೆ ಕಣ. ನಿಮ್ಗೆ ಅದನ್ನು ನೋಡಿ ನೋಡಿ ನಿಮ್ಗೆ ಆಸಕ್ತಿ ಬಂತು. ಅವರೇ ನಿಮ್ಮ ಗುರುಗಳು? ನಿಟ್ಟೂರು ಶಾಲೆಯಲ್ಲಿ ನಾನು ಕಲಿತದ್ದು.
ಅಲ್ಲಿ ನಾಟಕದಲ್ಲಿ ವೇಷ ಮಾಡ್ತಿದ್ದೆ. ಶಾಲಾ ಜೀವನ ನಾಟಕದಲ್ಲಿ, ಹೌದು, ಯಕ್ಷಗಾನದಲ್ಲಿ ಮಾಡಿಲ್ಲ. ಅಲ್ಲ, ಅಲ್ಲಿ ನಾಟಕದಲ್ಲಿ ವೇಷ ಮಾಡ್ತಿದ್ದೆ. ಆ ವೇಷವನ್ನು ನೋಡಿ ಗುರುಗಳು, ಕಾಂತಪ್ಪ ಮಾಸ್ಟರು, ವೇಷ ಮಾಡಬಹುದು ಇವರಿಗೆ, ಮಾಡಿಸುವ ಅಂತ ಹೇಳಿ ಮಾಡಿಸಿದ್ರು. ಅವರಿಗೆ ಹಿಡಿಸಿತು. ನೀವು ಮೊದಲು ಮಾಡಿದ್ದು ಸ್ತ್ರೀವೇಷ ಮಾಡಿದ್ರು? ಸ್ತ್ರೀವೇಷವೇ ಮಾಡಿದ್ದು, ಪುರುಷವೇಷ ಮಾಡಲಿಲ್ಲ. ಮಾಡಲಿಲ್ಲ, ಮಾಡಿದ್ದೇನೆ, ಕೃಷ್ಣ ಮಾಡಿದ್ದೆ. ಕೃಷ್ಣ ಮತ್ತೇವ ವೇಷ ಮಾಡಲಿಲ್ಲ. ಅಂದ್ರೆ ನಿಮಗೆ ಮೊದಲಿಂದೇನೋ ಇತ್ತ ಸರ್ ಸ್ತ್ರೀವೇಷ ಮಾಡಲೇಬೇಕು ಅಂತ? ಹಾಗೇನು ಇರಲಿಲ್ಲ. ಅದು ಕಾಂತಪ್ಪ ಅಷ್ಟು ಹೇಳಿ ಸ್ತ್ರೀವೇಷಕ್ಕೆ ಹೋದೆ ನಾನು. ಅಲ್ಲಿ ಮತ್ತೆ ನಾಟಕದಲ್ಲಿ ಸ್ತ್ರೀವೇಷವೇ ಮಾಡ್ತಿದ್ದೆ ಅಲ್ವ, ಹಾಗೆ ಹೊಂದಿಕೊಂಡು. ಅದು ಹೊಂದಿ ಅದ್ರ ಪಾಡಿಗೆ ಅದು. ಹೌದು. ಅದೇ ಸರ್, ನೀವು ಬಹಳಷ್ಟು ವರ್ಷಗಳ ಕಾಲ ಸ್ತ್ರೀ ಪಾತ್ರಧಾರಿಯಾಗಿ ಯಕ್ಷಗಾನದಲ್ಲಿ ಮಿಂಚಿದವರು. ಈಗಿನ ಯುವ ಜನಾಂಗಕ್ಕೆ ಒಂದೆರಡು ಮಾತು ಅಂದರೆ ಈ ಸ್ತ್ರೀ ಪಾತ್ರ ಮಾಡುವವರು ಹೇಗಿರಬೇಕು, ಅವರ ತಯಾರಿ ಹೇಗಿರಬೇಕು, ಅದರ ಬಗ್ಗೆ ತಿಳಿಸಿ ಸರ್. ಮೊದಲಾಗಿ ಆ ಪ್ರಸಂಗ ಯಾವುದು, ಆ ಪ್ರಸಂಗದ ಪದ್ಯದಲ್ಲಿ ತನಗೆ ಬಂದ ವೇಷದ ಅರ್ಥ ಏನು ಅದನ್ನು ತಿಳಿದುಕೊಳ್ಬೇಕು. ಅದರ ವಯಸ್ಸೆಷ್ಟು ಆ ಪಾತ್ರ? ಆ ಪಾತ್ರದ ವಯಸ್ಸೆಷ್ಟು, ಹೇಗಿರ್ಬೋದು. ಹೌದು, ರಾಮಾಯಣ ಕಾಲದಲ್ಲಿ ಅವರು ಹೇಗಿರ್ಬೋದು, ಸೀತೆಯ ಮಂಡೋದರಿಯ ಹೇಗಿರ್ಬೋದು, ಅದನ್ನು ಯೋಚನೆ ಮಾಡಿ ವೇಷ ಮಾಡಿದ್ರೆ ಖಂಡಿತ ಆ ವೇಷಧಾರಿ ಮಿಂಚುತ್ತಾನೆ. ಅದನ್ನು ಬಿಟ್ಟು ಈಗಿನ ರಾಜಕೀಯಕ್ಕೆಲ್ಲ ಹೋಗಿ ಆ ವೇಷಗಳನ್ನು ಮಾಡಿ ಅರ್ಥ ಮಾಡಿ ಹೇಳಿದ ಯಾವ ಪ್ರಯೋಜನ ಇಲ್ಲ, ಕಲೀಲಿಕ್ಕಾಗುವುದಿಲ್ಲ. ಆಗುವುದಕ್ಕೆ ಮಾಯಾ ಪೂತನಿ, ಮಾಯಾ ಶೂರ್ಪನಕಿ, ಮಾಯಾ ಅಜಮುಖಿ, ಇದೆಲ್ಲ ಮಾಯಾ ರೂಪಗಳು. ರೂಪಗಳು ಆದ್ರೆ ಶೂರ್ಪನಕಿಯ ಗುಣ ಸ್ವಭಾವ ಬೇರೆ, ಬೇರೆ ಪೂತನಿಯ ಗುಣ ಸ್ವಭಾವ ಬೇರೆ. ಅದು ಗೊತ್ತಿರಬೇಕು, ಅದು ಗೊತ್ತಿರಬೇಕು. ಮತ್ತೆ ದೇವಿ ಪಾತ್ರ ಮಾಡಬೇಕಾರೆ? ದೇವಿ ಪಾತ್ರ ಮಾಡಬೇಕೆಂದ್ರೆ ಅದಕ್ಕೆ ಅದರದ್ದೇ ಒಂದು ಭಾವನೆ ಬೇಕು, ಅದರ ಮೇಲೆ ಒಂದು ಇಂಟ್ರೆಸ್ಟ್ ಇರಬೇಕು. ತಾನು ದೇವಿ, ತಾನೇ ದೇವಿ ಆಗದಿದ್ರು ದೇವಿ ಎನ್ನುವಂತ ಆ ಗೌರವ ಭಾವನೆ ಖಂಡಿತ ಅದು ಇರಬೇಕು. ಹೌದು, ನಾನು ದೇವಿ ಮಾಡ್ತಿದ್ದೆ, ಆದ್ರೆ ನನಗೊಬ್ರು ಕೆಲವು ಮಂತ್ರಗಳನ್ನು ಉಪದೇಶ ಮಾಡಿದ್ರು. ಮಂತ್ರಗಳು? ಹೌದು, ನೀವು ವೇಷ ಮಾಡುವಾಗ ಇದನ್ನು ಹೇಳಬೇಕು ಅಂತ ಹೇಳಿ. ಮೊತ್ತ ಮೊದಲು ನಾನು ಕಟೀಲ್ ಮೇಳಕ್ಕೆ ಸೇರಿದಾಗ ಬಲಿಪರ ಮೇಳದಲ್ಲಿ ಇದ್ದೆ, ಎರಡನೇ ಮೇಳದಲ್ಲಿ. ಬಲಿಪರ ಹೇಳಿದ್ರು ಹೋಗಿ ಗೋಪಾಲಕೃಷ್ಣ ಅಸರಣ್ಣರ ಹತ್ರ ಒಂದು ಪ್ರಸಾದ ಇಟ್ಕೊಂಡು ಬನ್ನಿ ನೀವು ಅಂತ ಹೋದೆ. ಅವ್ರು ಕೇಳಿದ್ರು ಜಾನವತ್ತ ಉಪಾಧ್ಯಾಯ ಅಂತ ನಮ್ಮ ಭಾಷೆಯಲ್ಲಿ, ಏನು ಇಂಚ ಸುರು ದೇವಿ ಅಂದ್ಬಿಡುದು, ನಿಂಕ ರಂಗಸ್ಥಳ ಮಿತುಬಾರ ಅಪ್ಪಣ ಹೇಳಿದ್ರು. ಆಗ ನಿಮ್ಗೆ ಇಷ್ಟು ಪ್ರಾಯ ಆಗಿತ್ತು? ಆಗದೆ ನನಗೆ 50 ವರ್ಷ ಆಗಿದೆ. ತೊಂದ್ರೆ? ಹೌದು, ಆಗ್ತದೆ ಅಂತ ಹೇಳಿದೆ. ಹಿತ್ಲಾಯ್ಪರ ಅಪ್ಪಣ ಕೇಳಿದೆ, ಆಗ್ಬಿಡು ಅಂತ ಹೇಳಿದೆ. ಪ್ರಸಾದ ಕೊಟ್ಟು ಒಂದು ಮಂತ್ರ ಉಪದೇಶ ಅಂಪುವೆ, ಅವೇನೆ ಪಣ್ಣೈ. ಮತ್ತೆ ಆ ಕಾಲದಲ್ಲಿ 10-25-30 ವರ್ಷದ ಮೊದಲು ಆ ಸೀರೆಗೆ ಏನು 5,000-6,000 ರೂಪಾಯಿ ಇತ್ತೇನು. ಒಂದು ದೇವಿಗೆ ಹೊತ್ತೊತ್ತಿನ ಸೀರೆ, ಒಂದೇನು ಈ ನೀವು ಹುಂದೆನೆ ಹೊತ್ತೊಡು ಬೇತ ನಿಂಕ ಅವ್ವೆ ನಿಂಕ ಆ ಪ್ರಸಾದನೇ ಇಲ್ಲ ವಸಂತ ಬೋಲ ಅಂತೇಳಿ ಕೊಟ್ಟರು. ಕೊಟ್ಟರು ಅವರ ಅನುಗ್ರಹ, ಅವರ ಆಶೀರ್ವಾದ ನನ್ನ ಮೇಲೆ ಸದಾ ಇತ್ತು. ಸದಾ ಇತ್ತು, ಅದೇ ಸಂತೋಷ ನನಗೆ. ಹಾಗಾಗಿ ಆ ವೇಷದಲ್ಲಿ ನಾನು ಮಿಂಚಿದೆ. ಹೌದು, ಎನ್ನುವಂತಹ ಭಾವನೆ ನನ್ನ ಮನಸ್ಸಿನಲ್ಲಿ ಈಗಲೂ ಇದೆ. ಹೌದು, ದೇವರ ಮತ್ತು ಅಸುರನವರ ಅನುಗ್ರಹ ಖಂಡಿತ. ನೀವು ನಿಮ್ಮನ್ನು ನೀವು ಮಾತು ಹೇಳುವಾಗಲೇ ಅದು ಗೊತ್ತಾಗ್ತದೆ ಸರ್, ಯಾಕಂದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬಂತು ಆ ಅವರ ವಿಷಯ ತೆಗೆದ ಕೂಡಲೇ, ಅವರ ಆಶೀರ್ವಾದ ಅಂದ ಕೂಡಲೇ ನಿಮಗೆ ದುಃಖ ಉಕ್ಕಿ ಬಂತು. ಅಂದ್ರೆ ಅಷ್ಟು ಸಂಬಂಧ, ಗಾಢವಾದ ಸಂಬಂಧ ಇದೆ ಸರ್. ಸರ್ ಒಬ್ರು ಕರೆ ಮಾಡಿದ್ರು ಸರ್, ಯಾರು ಅಂತ ನೋಡ ನಿಮ್ಮ ಆತ್ಮೀಯರು, ಅವ್ರು ಹೇಳುದಿಲ್ಲ, ನೀವು ಹೇಳ್ಬೇಕು ಯಾರು ಅಂತ. ಗುರುತಾದ್ರೆ ಹೇಳ್ತೇನೆ ಖಂಡಿತ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ನಮಸ್ಕಾರ, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಮಸ್ತೆ. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಮಾತಾಡಿ ಸರ್. ಹಿರಿಯ ಯಕ್ಷಗಾನ ಕಲಾವಿದರು ನನಗೆ ಗುರು ಸಮಾನರಾದಂತ ಪುಂಡರೀಕಾಕ್ಷ ಉಪಾಧ್ಯಾಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅಶೋಕಣ್ಣ ಒಳ್ಳೆ ಉಪಾಧ್ಯಾಯರೇ, ನಮಸ್ಕಾರ. ನಮಸ್ಕಾರ. ಸಂತೋಷ ಆಯ್ತು ನೀವು ಮಾತಾಡಿದ್ದು ಕೇಳಿ ನನಗೆ. ಅಲ್ಲ, ನಿಮ್ಮಂತ ಕಲಾವಿದರನ್ನು ನೀವೀಗ ರಂಗದಿಂದ ನಿರ್ಗಮಿಸಿದರು, ನಿಮ್ಮನ್ನು ಕಾಣುವ ನಿಮ್ಮ ಮಾತನ್ನು ಕೇಳುವಂತ ತವಕ ತುಂಬಾ ಮಂದಿ ನಿಮ್ಮ ಅಭಿಮಾನಿ ವರ್ಗದವರು, ಯಕ್ಷಗಾನ ಅಭಿಮಾನಿಗಳಿಗೆ ತುಂಬಾ ಇದೆ. ಈ ಸಂದರ್ಭ ನಿಮ್ಮನ್ನು
ಈ ಒಂದು ವೇದಿಕೆ ಕೊಟ್ಟು ನಿಮ್ಮನ್ನು ಪರಿಚಯಿಸುವಂತ ಕೆಲಸವನ್ನು ಮಾಡುತ್ತಿರುವಂತಹ ಕಲಾಂತರಂಗ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಇದರ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಉಪಾಧ್ಯಾಯರೇ, ನೀವು ಯಕ್ಷರಂಗದಲ್ಲಿ ತುಂಬಾ ವರ್ಷ ತಿರುಗಾಟ ಮಾಡಿದವರು, ಹೌದು, ನಿಮ್ಮಲ್ಲಿರುವ ಸಜ್ಜನಿಕೆ ಸರಳ ಗುಣ ನಿಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಏರಿಸಿದೆ. ಈ ಹೊತ್ತು ಒಂದನ್ನು ನಾನು ಜ್ಞಾಪಿಸುತ್ತೇನೆ. ಏನು? ಕೀರ್ತಿ ಶೇಷ ಕಲ್ಲಾಡಿ ವಿಠಲ್ ಶೆಟ್ಟಿಯವರ ವ್ಯವಸ್ಥಾಪಕತ್ವದಲ್ಲಿ ನೀವು ಕೆಲಸ ಮಾಡಿದವರು ಕಲಾವಿದರಾಗಿ. ಹೌದು. ಒಂದು ಸಂದರ್ಭ ನಾನು ಕೂಡ ನಿಮ್ಮೊಟ್ಟಿಗೆ ಕಾಡಮಲ್ಲಿಗೆಯ ಪ್ರಸಂಗದಲ್ಲಿ ಪಾತ್ರವನ್ನು ನಿರ್ವಹಣೆ ಮಾಡಿದ್ದೇನೆ. ಆ ಕಾಡಮಲ್ಲಿಗೆ ಪ್ರಸಂಗದಲ್ಲಿ ನೀವು ನಿರ್ವಹಿಸಿದಂತಹ ತುಂಗೆ ಎನ್ನುವಂತಹ ಪಾತ್ರ ಅದು ಈಗಲೂ ಜೀವಂತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಎಲ್ಲ ನಿಮ್ಮ ಭಾವನೆ ಅಶೋಕಣ್ಣ, ಅದೆಲ್ಲ ನಿಮ್ಮ ಸರಳ ಜೀವನ, ನಿಮ್ಮ ವ್ಯಕ್ತಿತ್ವ. ಒಬ್ಬ ಕಲಾವಿದರಿಗೆ ಏನು ಅರ್ಹತೆಗಳು ಬೇಕು ಅಂತ ಕೇಳಿದ್ರೆ ತಕ್ಷಣ ಹೇಳಬಹುದು ಪುಂಡರೀಕಾಕ್ಷ ಉಪಾಧ್ಯಾಯರು. ಇಂತಹ ಒಂದು ಮಹಾನ್ ಕಲಾವಿದರು ತಾವು. ನಿಮ್ಮನ್ನು ನಿಮ್ಮ ಮಾತನ್ನು ಕೇಳುವಾಗ ಸಂತೋಷವಾಯಿತು. ನಿಜವಾಗಿ ನಾನು ಹಾರ್ದಿಕವಾಗಿ ಹೇಳುದಿದ್ರೆ ಈ ಮೊದಲೇ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕಿತ್ತು, ಆದ್ರೆ ಕಾಲ ಮಿಂಚಲಿಲ್ಲ. ಇನ್ನು ಮುಂದಕ್ಕೂ ಕೂಡ ಸಿಗಬಹುದು ಎನ್ನುವಂತಹ ನನ್ನ ಆಶಯ, ಸಿಗಬೇಕು ಎನ್ನುವಂತಹ ಹಾರೈಕೆ. ಅದರೊಂದಿಗೆ ನಿಮ್ಮ ಮುಂದಿನ ಜೀವನವು ಸುಗಮವಾಗಿ ನಡೆಯಲೆಂದು ನಾನು ಹಾರೈಸುತ್ತೇನೆ. ಉಪಾಧ್ಯಾಯ ಅಶೋಕಣ್ಣ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಅಂತ ನೀವು ಆಶೀರ್ವಾದ ಮಾಡಿದ್ರಿ. ನೀವು ಕಿರಿಯವರಾದರೂ ಕೂಡ ನಿಮ್ಮ ಆಶೀರ್ವಾದವನ್ನು ಸಂತೋಷದಿಂದ ಸ್ವೀಕರಿಸಿದೆ ನಾನು. ಖಂಡಿತ, ಸಂದರ್ಭ ಬಂದಾಗ ಅದು ಅದಾಗಿಯೇ ಬರ್ತದೆ ಹೊರತು ನಾವು ಅದ್ರ ಹಿಂದೆ ಹೋಗ್ಬಾರ್ದು. ಹೌದು, ಗೊತ್ತು ನನಗೆ. ಹೌದು, ಸಂದರ್ಭ ಸಿಕ್ಕಿದೆ. ಆಯ್ತು ಅಶೋಕಣ್ಣ, ಸಂತೋಷ ಆಯ್ತು. ಒಂದು ಮಾಶಾಸನ ಸಿಕ್ಕುವುದಕ್ಕೂ ನೀವೇ ಕಾರಣ. ನಾನು ಇವರ ಹತ್ರ ಹೇಳಿದೆ, ಅವರು ಅಲ್ಲದಿದ್ರೆ ನನಗೆ ಇವತ್ತಿಗೂ ಮಾಶಾಸನ ಸಿಗ್ತಿರ್ಲಿಲ್ಲ ಅಂತ. ಅಂತ ಅಭಿಮಾನಿ ನೀವು. ಖಂಡಿತ, ಹಾಗೇನಿಲ್ಲ. ನಾವು ನೋಡಿ, ಕಲಾವಿದರಾಗಿ ಸಾರ್ವಜನಿಕರೊಂದಿಗೆ ತಿಳಿಯುತ್ತಾ, ಸಾರ್ವಜನಿಕರೊಂದಿಗೆ ಅವರೊಂದಿಗೆ ವ್ಯವಹಾರ ಮಾಡುತ್ತಾ, ಕಷ್ಟ ಸುಖ, ಕಲಾವಿದರ ಕಷ್ಟ ಸುಖ ಏನಂತ ನಾನು ಹತ್ತಿರದಿಂದ ಬಲ್ಲವ. ಹಾಗಾಗಿ ನಿಮಗೆ ನಾನು ಸ್ಪಂದಿಸಿದ್ದೇನೆ. ನಾನು ಕೊಡಿಸಿದ್ದಲ್ಲ, ನಾನು ನಿಮಗೆ ಸ್ಪಂದಿಸಿದ್ದೇನೆ. ಸರ್ಕಾರ ನಮಗೆ ಕೊಟ್ಟಿದೆ. ಸರ್ಕಾರ ಕೊಟ್ಟದ್ದು, ಸರ್ಕಾರ ಅಂದ್ರೆ ಅದು ದೇವರಿಗೆ ಸಮಾನ ಅಂತ ನಮ್ಮ ಭಾವನೆ. ಸರ್ಕಾರ ಕೊಟ್ಟದ್ದು ಪ್ರಸಾದ. ನಿಮ್ಮ ಬದುಕಿಗೆ ಅದೆಷ್ಟು ಸಾಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಏನೇನು ಸಾಲದು. ನನ್ನ ಬೇಡಿಕೆ ಇದೆ ನಿಮ್ಮಂತ ಕಲಾವಿದರಿಗೆ 2,000 ಕನಿಷ್ಠ ತಿಂಗಳಿಗೆ 5,000 ರೂಪಾಯಿ ಸಿಗಬೇಕೆಂದು ನಾನು ಸನ್ಮಾನ್ಯ ಸಂಸ್ಕೃತಿ ಸಚಿವರಾದಂತಹ ಸುನೀಲ್ ಕುಮಾರ್ ಅವರಿಗೆ ಈಗಾಗಲೇ ಮನವಿ ಕೊಟ್ಟಿದ್ದೇನೆ. ನೋಡೋಣ, ಮುಂದಕ್ಕೆ ಸಂದರ್ಭ ಬಂದಾಗ ನಿಮಗಿಂತಲೂ ಇನ್ನು ಒಂದು ಕನಿಷ್ಠ ಮಟ್ಟದ ಜೀವನ ನಿರ್ವಹಣೆ ಮಾಡುವ ಕಲಾವಿದರಿಗೆ ಅದು ಪೂರಕ ಆದಿತ್ಯ ಅನ್ನುವಂತ ನನ್ನ ಭಾವನೆ. ಒಳ್ಳೆದಾಗ್ಲಿ, ನಿಮ್ಮಲ್ಲಿ ಮಾತಾಡಲಿಕ್ಕೆ ಸಂತೋಷ ಆಯ್ತು. ಅಶೋಕಣ್ಣ, ನಿಮಗೆ ಆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕರುಣಿಸಲಿ ಅಂತ ಹೇಳಿ ಇಲ್ಲಿಯೇ ಕೈ ಮುಗಿದು ಪ್ರಾರ್ಥಿಸ್ತೇನೆ. ಖಂಡಿತ, ಖಂಡಿತ, ನಿಮಗೂ ದೇವಿ ಅನುಗ್ರಹ ಪೂರ್ಣ ಸಿಗಲಿ. ನೀವು ಕೂಡ ಕಟೀಲು ಮಠದಲ್ಲಿ ಸೇವೆ ಮಾಡಬಹುದು. ನಾನು ಕೂಡ ಆರಂಭದಲ್ಲಿ ಗೆಜ್ಜೆಗಟ್ಟಿದ್ದು ಕಟೀಲು ಮಠದಲ್ಲಿ. ಹಾಗಾಗಿ ಆ ದೇವಿ ಅನುಗ್ರಹ ಇಡೀ ಕಲಾ ವಲಯಕ್ಕೆ ಸಿಗಲಿ ಎಂದು ನಾವು ಪ್ರಾರ್ಥನೆ ಮಾಡೋಣ. ಬಹಳ ಖುಷಿ ಆಯ್ತು ಸರ್, ತಮ್ಮೊಂದಿಗೆ ಬಹಳ ಖುಷಿ ಆಯ್ತು ಸರ್. ನಿಮಗೆ ಯೂ ಚಾನಲ್ ಬಳಗದ್ರ ಪರವಾಗಿ ಧನ್ಯವಾದಗಳು ಸರ್, ಬಹಳ ಖುಷಿ ಆಯ್ತು ಸರ್. ಧನ್ಯವಾದಗಳು ಸರ್. ತಮ್ಮ ಮೇಳದ ಪಯಣದ ಬಗ್ಗೆ ತಾವು ಹೇಳ್ತಿದ್ರಿ. ನೀವು ಪ್ರಾರಂಭಿಕವಾಗಿ ಸೇರಿದ್ದು ಕಟೀಲು ಮೇಳ, ಸಾಲಿಗ್ರಾಮ ಮೇಳದಲ್ಲಿ ನೀವು ಬಡಗು ತಿಟ್ಟರು. ಹೌದು, ನೀವು ತೆಂಕು ಬಡಗು ಎರಡರಲ್ಲೂ ಎತ್ತಿದ ಕೈ ನೀವು. ಅಂದ್ರೆ ಬಡಗಿನಲ್ಲಿ ಕಷ್ಟ, ನಾಟ್ಯಗಳೆಲ್ಲ ನಾಟ್ಯ ಬಹಳಷ್ಟು ಇದೆ, ಆದ್ರೆ ತೆಂಕಿನಲ್ಲಿ ಅಷ್ಟು ಇಲ್ಲ, ನಾಟ್ಯಗಳು ಇಲ್ಲ, ತುಂಬಾ ಮೈ ಹುಡಿ ಮಾಡುದು ಇಲ್ಲ ಇಲ್ಲ, ಅದರದ್ದೇ ಆದ ಕ್ರಮದ ಕೆಲವು ನಾಟ್ಯಗಳು ಉಂಟು. ಅದು ನೀವು ಫಸ್ಟ್ ಸಾಲಿಗ್ರಾಮ ಮೇಳಕ್ಕೆ ಸೇರಿದಾಗ ಅಲ್ಲಿನ ಅನುಭವ ತಿಳಿಸಿ ಸರ್. ಬಹಳ ಸಂತೋಷವಾಗ್ತಿತ್ತು ನನಗೆ, ಯಾಕಂದ್ರೆ ವೀರಭದ್ರ ನಾಯಕರು, ಸಿರಿಯರ ಮಂಜುನಾಯಕರು, ಮುಖ್ಯ ಪ್ರಾಣ ಕಿನಿಗೋಳಿ, ಮತ್ತೆ ವೆಂಕಟೇಶ ಜಲವಳ್ಳಿ, ಗೋವಿಂದ ನಾಯಕ್ ಕುಮಟ, ಮತ್ತೆ ಮಂಜುನಾಥ,
ಹಾರಾಟೆ ಮಂಜುನಾಥ ಹಾರಾಟೆ ಹಾರಾಟ ಮಂಜುನಾಥ ರಾಮನಾಯಿರಿ ರಾಮನಾಯಿರಿ ಮರವಂತೆ ನರಸಿಂಹದಾಸರು ನರಸಿಂಹನ ಮರವಂತೆ ಸೀನದಾಸರು ಎಂತೆಂತ ಘಟಾನುಘಟಿಗಳು ಘಟಾನುಘಟಿಗಳು ದಿಗ್ಗಜಗಳು ಅವರ ಜೊತೆಯಲ್ಲಿ ವೇಷ ಮಾಡುವಾಗ ಸಂತೋಷವಾಗ್ತಿತ್ತು ಕಲೀಲಿಕ್ಕಾಗ್ತಿತ್ತು ಕಲೀಲಾಗ್ತಿತ್ತು ಮತ್ತೆ ತಪ್ಪಾದ್ರೆ ಅದು ಹಾಗಲ್ಲ ಉಪಾಧ್ಯಾಯರು ಅದು ಹೀಗೆ ಹೋಗಬೇಕು ಅಂತ ಹೇಳಿ ಸಿರಿಯಾರ ಮಂಜುನಾಯ್ಕರು ಹಳ್ಳಾಡಿ ಮಂಜಶೆಟ್ರು ಹರಾಟೆ ಮಂಜುನಾಥ ಎಲ್ಲರೂ ಕೂಡ ನನಗೆ ಅನುಕೂಲವಾಗಿದ್ರು ಸಂತೋಷದಿಂದ 3 ವರ್ಷವನ್ನು ಕಾಲ ಕಳೆದಿದ್ದೇನೆ ಆದ್ರೆ ಯಜಮಾನರು ಸೋಮನಾಥ ಹೆಗಡೆ ಸೋಮನಾಥ ಹೆಗಡೆ ಆ ಕಾಲದಲ್ಲಿ ಇವರು ಕಿಶನ್ ಹೆಗಡೆಯಲ್ಲಿ ಸಣ್ಣವರು 10-12 ವರ್ಷವೇನವರಿಗೆ ಅದು ಸೋಮನಾಥ ಹೆಗಡೆ ನನ್ನನ್ನು ಕಲಾವಿದ ಅಂತ ನೋಡ್ಲಿಲ್ಲ ನೋಡ್ಲಿಲ್ಲ ತನ್ನ ಮನೆಯವನೇ ತನ್ನ ತಮ್ಮನೇ ತನ್ನ ಮಗನೇ ಎನ್ನುವಂತಹ ಪ್ರೀತಿ ವಾತ್ಸಲ್ಯದಿಂದ ನನ್ನನ್ನು ನೋಡಿಕೊಂಡಿದ್ದಾರೆ ಆ ವಿಷಯದಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಸಂತೋಷದಲ್ಲಿ 3 ವರ್ಷ ಕಳೆದಿರಿ ಅಲ್ಲಿ ಯಾವ್ಯಾವ ಪಾತ್ರ ಮಾಡಿದ್ರಿ ಸರ್ ಅಲ್ಲಿ ಕೆಲವು ಇದು ಸುಭದ್ರೆ ಮಾಡ್ತಿದ್ದೆ ಅಲ್ಲಿ ಅಂದ್ರೆ ಯಾಕಂದ್ರೆ ಮಾಯಾ ಅರಣ್ಯ ಮಂಜುನಾಥ್ ಅವರು ಶ್ರೀವೇಶ ಪಾತ್ರದಾರೆ ಹಾಗೆ ನೀವು ಯಾವ್ದು ಮಾಡ್ತಿದ್ರಿ ಅಂದ್ರೆ ಘಟೋದ್ಗಜ ಅಂತ ಹೇಳಿ ಮಾಯಾ ಬಜಾರ್ ಅಂತ ಒಂದು ಪ್ರಸಂಗ ಆಗ್ತಿತ್ತು ಅದರಲ್ಲಿ ಒಂದು ದಿವಸ ನಾನು ಶಿವರ್ಪನಕ್ಕೆ ಒಂದು ದಿವಸ ನಾನು ಸುಭದ್ರೆ ಮತ್ತೊಂದು ದಿವಸ ಬದಲಾವಣೆ ಮತ್ತೆ ವಸಂತ ಸೇನೆ ಅಂತ ಒಂದು ಪ್ರಸಂಗ ಇತ್ತು ಅದರಲ್ಲಿ ಶಾಲಿನಿ ಅಂತ ಒಂದು ಮತ್ತೊಂದು ನಿರ್ಮಲೆ ಅದರಲ್ಲಿ ನಾ ರಾಮನಾರಿ ಮತ್ತು ನಾನು ಅದ್ರ ಬದಲು ರಾಮನಾರಿ ಜೊತೆ ನೀವು ಪಾತ್ರ ಮಾಡಿದ್ರಿ ಹೌದು ಅಲ್ಲ ರಾಮನಾರಿ ಅದ್ರ ಬದಲು ಉತ್ತಮ ಕಲಾವಿದೆ ಉತ್ತಮ ಕಲಾವಿದ ಆ ವರ್ಷ ಸುಂದರ ಆ ವರ್ಷ ಸುಂದರಿ ನಾನು ಮೇಳದಲ್ಲಿ ಇರುವಾಗ 3 ವರ್ಷ ಹಾರಾಟೆ ಮಂಜುನಾಥ ನಾನು ರಾಮನಾರಿ ನೀಲ ಅವರ ಮಹಾಬಲ ಶೆಟ್ಟಿ ಸುಬ್ಬಣ್ಣ ಎಷ್ಟು ಜನ ಶ್ರೀವೇಶದವರು ಬಹಳ ಸಂತೋಷ ಬಹಳ ಖುಷಿ ಆಯ್ತು ನಿಮ್ಗೆ ಬಡವತಿಟ್ಟು ಯಕ್ಷಗಾನ ಆ 3 ವರ್ಷಗಳ ಕಾಲ ಬಹಳಷ್ಟು ನಾಟಿ ಎಲ್ಲ ಕಲಿತು ಅಲ್ಲ ಅವರೊಟ್ಟಿಗೆ ಬೆರೆತು ಕಲೀಲಿಕ್ಕಾಯ್ತು ಪ್ರಸಂಗಗಳ ಬಗ್ಗೆ ತಿಳಿಲಿಕ್ಕಾಯ್ತು ಹಳ್ಳಾಡಿ ಮಂಜಲ್ ಶೆಟ್ರಂತೂ ಉಪಾಧ್ಯಾಯ ಒಂದು ಸಣ್ಣ ತಪ್ಪಾದ್ರೂ ಕೂಡ ಅದು ಹಾಗೆಲ್ಲ ಹೀಗೆ ತಿದ್ದು ತಿದ್ದು ನೀವು ಅದನ್ನ ನಗುತ್ತಾ ಸ್ವೀಕರಿಸಿದ್ರಿ ಹೌದು ಖಂಡಿತ ಅದೇ ಈಗಿನ ಕಲಾವಿದಿರ್ತಾರ ಯಾರಾದ್ರೂ ಹೇಳಿದ್ರೆ ಒಂದಿಷ್ಟು ಸಿಟ್ಟಾಗ್ಲಿ ಕೆಲವು ಕಲಾವಿದರಿಗೆ ಹೇಳಬಾರ್ದು ಹೇಳಿದ್ಲೂ ಸಿಟ್ಟು ಬರ್ತಲ್ಲ ಸರ್ ಮತ್ತು ಉದ್ದಾರ ಆಗುದು ಇಲ್ಲಿಗೆ ನನಗೆ ನೆನಪಾಗದಾಗ ಮತ್ತೊಂದು ವಿಷಯವನ್ನು ಹೇಳ್ತೇನೆ ಸತಿ ಸುಕನ್ಯಾ ಅಂತ ಹೇಳಿ ಒಂದು ಪ್ರಸಂಗ ಆಗ್ತದಲ್ಲ ಧರ್ಮಸ್ಥಳ ಮೇಳದವರಿದ್ರು ಆಡ್ತಿದ್ರು ನಾವು ಕಟೀಲು ಮೇಳದಲ್ಲಿ ಆಡ್ತಿದ್ದೆವು ಅಲ್ಲಿ ವೇಷ ಮಾಡ್ಲಿಕ್ಕೆ ಮೇಲೆ ಮೆಟ್ಲು ಹತ್ತಿ ಮೇಲೆ ಬರ್ಬೇಕಲ್ವ ರಂಗಸ್ಥಳ ಕೆಳಗೆ ಸುಕನ್ಯ ಮಾಡಿದವನಿಗೆ ಅಲ್ಲಿ ಬದಲಾವಣೆ ಆಗ್ತದಲ್ಲ ಋಷಿಪತ್ನಿ ಆಗ್ತಾರಲ್ಲ ಸೀರೆ ಬದಲಾಯಿಸಲಿಕ್ಕೆ ನನಗೆ ಆಗಲಿಲ್ಲ ಮೆಟ್ಲು ಹತ್ತಿ ಹೋಗಿ ಬರುವುದರೊಳಗೆ ತಡ ಆಗ್ತದೆ ಅದೇ ಸೀರೆಯಲ್ಲಿ ಇದ್ದೆ ಮಾರನೇ ದಿವಸ ಒಬ್ಬರು ಪ್ರೇಕ್ಷಕರು ಕರೆದ್ರು ಉಪಾಧ್ಯಾಯರು ಇಲ್ಲಿ ಬನ್ನಿ ಅಂದ್ರೆ ಯಾಕೆ ಹೇಳಿದೆ ನೀವು ತಪ್ಪಲ್ಲ ಮಾಡಿದ್ದು ಕೇಳಿದ್ರೆ ಏನು ನೀವು ಸೀರೆ ಬದಲಾಯಿಸಲಿಲ್ಲ ಹೌದು ಹೌದು ನನಗೆ ಹೇಳಿದೆ ನಾನು ಹೇಳಿದೆ ಅದು ಮೆಟ್ಲು ಹತ್ತಿ ಮೇಲೆ ಹೋಗಬೇಕಲ್ಲ ಮತ್ತೆ ಅಷ್ಟು ಬಾಕ ಆಗ್ಲಿಲ್ಲ ಉಪಾಧ್ಯಾಯ ನಿಮ್ಮಂತ ಅಂತದ್ದು ಮಾಡಬೇಡಿ ಆವತ್ತಿಗೆ ಬಿಟ್ಟಿದ್ದೇನೆ ಬಿಟ್ಟಿದ್ದೀರಿ ನನಗೆ ಸಂತೋಷ ಆಯ್ತು ತಪ್ಪದು ತಪ್ಪದು ಕಂಡು ತಪ್ಪು ತಪ್ಪೇ ಅಲ್ವಾ ಋಷಿ ಪತ್ನಿಯಾಗಿಯೂ ಕೂಡ ಆ ಶಿರೋಭೂಷಣಿ ಇಟ್ಟುಕೊಂಡು ಪಟ್ಟೆ ಸೀರೆ ಇಟ್ಟುಕೊಂಡು ಇದ್ರೆ ಹೆಸಿಗೆ ಅಲ್ವಾ ಸರಿ ಹೊಂದುವುದಿಲ್ಲ ಹಾಗೆ ನನಗೆ ಯಾರು ಎಂತ ಸ್ವಾಗತ ಅದು ಗೊತ್ತಿದ್ದವರು ಹೇಳಿದ್ರೆ ಸ್ವಾಗತ 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 ಅದರ ನಂತರ ಸರ್ ತಾವು ಯಕ್ಷಗಾನ ಸಾಲಿಗ್ರಾಮ ಮೇಳ ಆದ ನಂತರ ಇಡಗುಂಜಿ ಮೇಳ ಇಡಗುಂಜಿ ಮೇಳ ಎಷ್ಟು ವರ್ಷ ಫೇಮಸ್ ಅಲ್ಲಿ 3 ವರ್ಷ 3 ವರ್ಷ ಅಲ್ಲಿನ ಅನುಭವ ಹೇಗಿತ್ತು ಸರ್ ಅಲ್ಲಿ ಮತ್ತಷ್ಟು ಸಂತೋಷ ಅಡ್ಡಿಲ್ಲ ಪುರಾಣ ಪ್ರಸಂಗ ಅಲ್ಲದೆ ಯಾವ ಪ್ರಸಂಗವೂ ಇಲ್ಲ ಇಲ್ಲ ಸಾಮಾಜಿಕ ಪ್ರಸಂಗ ಯಾವುದಿಲ್ಲ 1 ವರ್ಷ ಸತ್ಯ ಹರಿಶ್ಚಂದ್ರ ಏನ್ ಹೇಳ್ತೀರಿ 6 ತಿಂಗಳು ಕೂಡ ಅದೇ ನಮ್ಗೆ ಬೇಸರ ಎಷ್ಟು 10 ಗಂಟೆಗೆ ಚಂದ್ರಮತಿ ಪಾತ್ರ ಹೌದು 10 ಗಂಟೆ ಹೋರಾದ್ರೆ ಮಂಗಲ ಅದೇ ಪಾತ್ರ ಒಂದೇ ಬೇರೆ 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 ಸನ್ನಿವೇಶ ಅಲ್ವಾ ಸನ್ನಿವೇಶ ಶಂಭೆಗಡ್ರು ಹರಿಶ್ಚಂದ್ರ ನೆಬ್ಬರು ಬಾಗುತ್ರ 10 ಗಂಟೆಗೆ ಬಂದು ಕೂತ್ಕೊಳ್ತಿದ್ರು ಮುಖ್ಯ ಪ್ರಮುಖ ಕೊನೆ ಕೊನೆಗೆ ಶಂಭೆಗಡ್ರು ಹೇಳುದು ಯಾರಾದ್ರೂ ಹರಿಶ್ಚಂದ್ರ ಪ್ರಸಂಗ ಅದನ್ನ ಹಾಕ್ಬೇಡಿ ನಮ್ಮನ್ನು 3 ರಂದು ಏನು ಕೊಲ್ತೀರಾ ನೀವು ನಿಮ್ಗೆ ಇರುದು ನನಗಲ್ಲ ಪ್ರೇಕ್ಷಕರಿಗೆ ಕಾಂಟ್ರಾಕ್ಟ್ ವಹಿಸಿಕೊಂಡು ಹೌದು ಅಲ್ಲ ಆ ಪಾತ್ರ ಜಾಸ್ತಿ ಇರೋದು ನಿಮ್ಗೆ ಹೌದು ನಮ್ಗೆ 3ರಿಗೆ ಇಡೀ ರಾತ್ರಿ ರಾತ್ರಿ ಹೌದು ಆದ್ರೂ 6 ತಿಂಗಳು ಅದೇ ನಡೆಯಿತು ಮತ್ತೆ ನಳದ ಮಹಿಂತಿ ಅದು ಹಾಗೆ ಅದರಲ್ಲಿ ಸ್ವಲ್ಪ ನನಗೆ ಬಿಡು ಇತ್ತು ಆದ್ರೂ ಇಡೀ ರಾತ್ರಿ ಬೇಕು ಹೌದು ಆ ಕಾಲದಲ್ಲಿ ಹಾಗೆ ನಗರ ಜಗನ್ನಾಥ ಶೆಟ್ಟರ್ ಅಂತಿದ್ರು ಅವರದ್ದು ವಿಶ್ವಾಮಿತ್ರ ಕೊಳಗಿ ಅನಂತ ಹೆಗಡೆ ವಶಿಷ್ಠ
ಆ ಪ್ರಸಂಗ ಒಂದು ಮಿಂಚಿತಂದ್ರೆ ಈಗಲೂ ನನ್ನ ಕಣ್ಣಿಗೆ ಕಟ್ಟಿದಾಗಿದೆ. ಅಂತ ಪ್ರಸಂಗಗಳು, ಅಂತ ಸನ್ನಿವೇಶ, ಆ ಸಮಯ ಹೌದು ಈಗ ಇಲ್ವೇ ಇಲ್ಲ, ಅದೇನು ಮರಳಿ ಬಾರದು, ಬರುವುದೇ ಇಲ್ಲ, ಬರುವುದೇ ಇಲ್ಲ. ಹೌದು, ವರ್ಷ ಹಾಗೆ ನಿಬ್ಬರು ಭಾಗವತರು ದೇವರಂತ ಬಂದ. ಖಂಡಿತ ಖಂಡಿತ. 3 ವರ್ಷ ಸಾಲಿಗ್ರಾಮ, 3 ವರ್ಷ ಎಡಗುಂಜಿ ಮೇಳ, ನಂತರ ಯಾವ ಮೇಳ? ಕರ್ನಾಟಕ ಮೇಳ. ಅದು ತೆಂಕುತಿಟ್ಟು ಅಲ್ಲ, 2 ಬಡಗು 1 ತೆಂಕು. ಅಲ್ಲಿನ ವೇಷಗಾರಿಕೆ, ಅಲ್ಲಿ ನೀವು ಮಾಡಿದಂತ ವೇಷ ಯಾವ್ದು ಸರ್? ಅಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇದ್ರಿ ಅದ್ರ ಅಲ್ಲಿ. ಹಾಗೆ ಕೆಲವು ಕೃತ ಪ್ರಸಂಗ ಇದೆ ಅಲ್ವಾ, ಕೊಡಚೆನ್ನೇ ಆಗ್ತಿತ್ತು, ತುಳು ಆಗ್ತಿತ್ತು, ಮತ್ತೆ ಕೋರ್ತಬ್ಬ ವರಗ, ತುಳುನಾಡ ಸಿರಿ ಇದೆಲ್ಲ ಆಗ್ತಿತ್ತಲ್ಲ. ಕೋಳಿರು ಇರುವ ಅಷ್ಟು ಸಮಯ ಅವರು ಸಿರಿ ಮಾಡ್ತಿದ್ರು, ನಾನು ಮತ್ತೊಂದು ವೇಷ ಮಾಡ್ತಿದ್ದೆ. ಅದು ಕೋಳಿರು ಬಿಟ್ಟ ಮೇಲೆ ನಾನು ಸಿರಿ ಮಾಡ್ತಿದ್ರೆ ಅಂದ್ರೆ ಬಹಳಷ್ಟು ಅಲ್ಲಿ ವೇಷಧಾರಿಗಳು. ವೇಷಧಾರಿಗಳು ಯಾರು? ಬೋಳಾರ್ ನಾರಾಯಣ ಶೆಟ್ಟರು, ಅಳಿಕೆ ರಾಮರಾಯ್ಗಳು, ಅಳಿಕೆ ಲಕ್ಷ್ಮಣ ಶೆಟ್ಟರು, ಗುಂಪೆ ರಾಮಯ್ಯ ಶೆಟ್ಟರು, ಪುಳಿಂಚ ರಾಮಯ್ಯ ಶೆಟ್ಟರು, ಮಿಜಾರ್ ಅಣ್ಣಪ್ಪ, ಕೋಳಿ ರಾಮಚಂದ್ರ, ಇವ ಯಾರು ಅಶೋಕ ಅಂತ ಹೇಳಿ ಒಬ್ಬ, ಅವ ಬಾಯಾರು ರಘುನಾಥ, ಅರ್ವ ಕೊರಗ ಶೆಟ್ಟರು, ದಿಗ್ಗಜಗಳು. ಅದು ಕೂಡ ಶೆಟ್ಟರ ಮೇಳ ಅಂತ ಹೇಳಿದ್ರೆ ನನಗೆ ಹೆದರಿಕೆ ಆಗ್ತಿತ್ತು. ಅಲ್ಲ ಭಯಂಕರ. ಹೌದು, ನನ್ನನ್ನು ಸೇರಿಸಿದ್ದು ಬಿ ಬಿ ಶೆಟ್ಟರ್ ಅಂತ ಹೇಳಿ, ಉಡುಪಿಯ ಡಾಕ್ಟರ್. ಅವರು ನನ್ನನ್ನು ಕರೆದು, ನೀವು ಸಾಲಿಗೆ ಇದು ಕರ್ನಾಟಕ ಇಲ್ಲಪ್ಪ ನಾನು ಹೋಗುದಿಲ್ಲ ಅಂತ ಹೇಳಿದೆ. ಅದು ಶೆಟ್ಟರ ಮೇಳ, ಅದು ನನ್ನ ಹತ್ರ ಆಗುದು. ವಿಠಲ್ ಶೆಟ್ಟರು ಅಲ್ಲಿಯೇ ಕೂತಿದ್ದಾರೆ, ಅವರು ವಿಠಲ್ ಶೆಟ್ಟರು ಅಂತ ನನಗೆ ಗೊತ್ತಿಲ್ಲ. ನಾನು ಅವ್ರ ಹತ್ರ ಹೇಳುದು, ಅವರ ಎದುರಿಗೆ ಹೇಳುದು, ಅದು ಶೆಟ್ಟರ ಮೇಳ, ವಿಠಲ್ ಶೆಟ್ಟರು ಜೋರಿದ್ದಾರಂತೆ. ಅವರು ನೆಗಾಡ್ತಾರ ಹಾಗಂತ, ಅವರು ಯಾರಂತ ನನ್ಗೆ ಗೊತ್ತಿಲ್ಲ, ನನ್ಗೊತ್ತಿಲ್ಲ. ನಾನು ಹೇಳಿಬಿಟ್ಟೆ, ಇಲ್ಲ ನಾನು ಹೋಗುದಿಲ್ಲ. ಮತ್ತೆ ಆ ಬಿ ಬಿ ಶೆಟ್ಟರು ಹೇಳಿದ್ರು, ಇಲ್ಲ ಹಾಗೇನು ಆಗೋದಿಲ್ಲ, ನೀವು ಹೋಗಿ. ಆದ್ರೂ ಒಪ್ಪಿಕೊಳ್ಳಿಲ್ಲ, ಮತ್ತೆ ಒಪ್ಪಿಕೊಂಡೆ. ಹಾಗೆ ಬಹಳ 14 ವರ್ಷ 14 ವರ್ಷ ಸೇವೆ ಸಲ್ಲಿಸಿದೆ. ರಾಮದಾಸ್ ಸ್ವಾಮಿಗಳು ಮಲ್ಪೆ, ಎಂತ ವೇಷಗಳು, ಎಂತ ಸಹಕಾರ ಹೇಳಿಕೊಡುವುದಕ್ಕೆ ಎಲ್ಲಾರು ಸಮರ್ಥರೆ. ಅಂತೂ ಕೋಳಿಯೂರು ತಾನು ಹೋದಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗಿ, ನಿಮ್ಮ ಹರಿಶ್ಚಂದ್ರ, ದಮಯಂತಿ, ಅಭಿಮನ್ಯು ಕಾಳಗದ ಸುಭದ್ರೆ, ವಸ್ತ್ರಾಪಾರದ ದ್ರೌಪದಿ, ಕೃಷ್ಣಾರ್ಜುನ ಕಾಳಗದ ಸುಭದ್ರೆ, ಎಲ್ಲವನ್ನು ಹೇಳಿಕೊಟ್ಟು ನನ್ನನ್ನು ತಿದ್ದಿ ತೀಡಿದವರು ಕೋಳಿಯೂರು. ಕೋಳಿಯೂರು ನಿಮ್ಮ ಗುರುಗಳವರು, ಮಾನಸಿಕ ಗುರುಗಳು. ಖಂಡಿತ, ಈಗಲೂ ನಾನು ಮರೆಯುವ ಆಗಿಲ್ಲ. ಹೌದೌದು, ನಾನು ಅವರ ಮನೆಗೆ ಒಂದ್ಸಲ ಹೋಗಿ. ಹೌದು, ಹಿರಿಯ ಪಾತ್ರದಾರಿ. ಹೌದೌದು, ಎಲ್ಲವನ್ನು. ಅದು ಆ ತಪ್ಪಾದ್ರೆ ಅದು ಹಾಗಲ್ಲ, ಉಪಾಧ್ಯಾಯರು ಅದನ್ನು ಹೀಗೆ ಮಾಡಬೇಕು. ಹಾಗಿರೋರು ಬೇಕು ಸರ್, ಮನುಷ್ಯ ಮುಂದೆ ಬರಬೇಕಾದ್ರೆ ಆಗಿರಬೇಕು, ಪರಿಪೂರ್ಣ ಆಗ್ಬೇಕು. ಶೂರ್ಪನಕ್ಕಿ, ಮಾಯಾ ಶೂರ್ಪನಕ್ಕಿ, ಬೊಂಬಾಯಿಯಲ್ಲಿ ಅಂದ್ರೆ ಮಾಯಾ ಶೂರ್ಪನಕ್ಕಿ. ವಿಶ್ವೇಶ್ವರ ಭಟ್ರದ್ದು ರಾಮ, ವಸಂತ ಭಾರದ್ವಾಜ್ ಮುದ್ರಾಡಿ, ಅವರು ಆಟಕ್ಕೆ ಬಂದಿದ್ರು. ಅವರು ಬಂದಾರಂತ ನನಗೂ ಗೊತ್ತಿಲ್ಲ. ಅಂತೂ ವೇಷ ಮುಗಿಯಿತು, ಶೂರ್ಪನಕ್ಕಿ ಮುಗಿಯಿತು, ಬಂದರು. ಬಂದ್ರೆ ನನ್ನನ್ನು ಹಾಪಿಕೊಂಡ್ರು, ಸಂತೋಷ ಆಯ್ತು. ಉಪಾಧ್ಯಾಯರು ಶೂರ್ಪನಕ್ಕಿ ನೋಡಿ, ಯಾರು ತೆಂಕು ಬಡಗಿನಲ್ಲಿ ಯಾರು ಈ ರೀತಿ ಮಾಡುವುದೇ ಇಲ್ಲ, ಉಭಯ ಭಾವನೆಗಳ ವೇಷ ನೀವು ಮಾಡಿದ್ದೀರಿ, ಸಂತೋಷ ಆಯ್ತು ಅಂದ್ರು. ನಿಮ್ಮ ಆಶೀರ್ವಾದ ಅಂತ ಹೇಳಿದೆ. ಖಂಡಿತ. ಆಮೇಲೆ ಹೇಳಿದ್ರು, ಇನ್ನೊಬ್ರು ಯಾರೋ ಮಾಡ್ತಾರಲ್ಲ, ಅದು ಯಾರು ನೆನಪಾಗುದಿಲ್ಲ ಅಂದ್ರೆ, ಯಾರ್ಯಾರೆಲ್ಲ ನನ್ನ ಗುರುಗಳು ಕೋಳಿಯರು ಅಂತ. ಖುಷಿ ಆಯ್ತು ಅವರಿಗೆ. ಖುಷಿ ಆಯ್ತು. ಹಾಗೆ ಸರ್, ತಮ್ಮ ಹತ್ರ ಬಹಳಷ್ಟು ಮಾತಾಡ್ಲಿಕ್ಕಿದೆ, ಒಂದು ಪುಟ್ಟ ವಿರಾಮ ತೆಗೆದು ಆಮೇಲೆ ಮಾತು ಮುಂದುವರಿಸೋಣ ಸರ್. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೀವಿ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಅತಿಥಿಗಳಾಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಯಕ್ಷಗಾನ ಕಲಾವಿದರು, ಅವರೇ ಶ್ರೀ ಪುಂಡರೀಕಾಕ್ಷ ಉಪಾಧ್ಯಾಯ ಉಡುಪಿಯವರು.
ಅವ್ರನ್ನ ಮತ್ತೊಮ್ಮೆ ಕಲಂತರಾಯನ್ ಕಾರ್ಯಕ್ರಮ ಬರಮಾಡಿಕೊಳ್ಳೋಣ ಸರ್. ತಮಗೆ ಮತ್ತೊಮ್ಮೆ ಸ್ವಾಗತ. ಸಂತೋಷ ಸರ್. ತಾವು ಕರ್ನಾಟಕ ಮೇಳ ತೆಂಕುತಿಟ್ಟು ಮೇಳದಲ್ಲಿ ಭಾಗವಹಿಸ್ತೀರಿ, ಎರಡು ಬಡಗುತಿಟ್ಟು ಮೇಳ, ಸಾಲಿಗ್ರಾಮ ಮತ್ತೆ ಇಡುಗುಂಜಿ. ಕರ್ನಾಟಕ ಮೇಳದಲ್ಲಿ ನೀವು ಅದು ಹೆದರಿ ಹೆದರಿ ಹೋದ್ರಿ ಅಂತ ಹೇಳಿದ್ರಿ, ಆದ್ರೂ ಕೂಡ ಹೆದರಿ ಹೋಗಿ ಉತ್ತಮ ರೀತಿಯಲ್ಲಿ ಅಲ್ಲಿ ಪ್ರದರ್ಶನ ನೀಡಿದ್ರಿ, ಹಲವಾರು ಪ್ರಸಂಗಗಳಲ್ಲಿ ಮಿಂಚಿದ್ರಿ ತಾವು, ತಮ್ಮ ಗುರುಗಳು ಕೋಳಿಯೂರು ರಾಮಚಂದ್ರಾಯರ ಜೊತೆ ಸೇರಿಕೊಂಡು ಮಿಂಚಿದ್ರಿ. ಅದೇ ರೀತಿ ಸರ್, ತಮ್ಮ ಆ ನಂತರ ಯಾವ ಮೇಳಕ್ಕೆ ಹೋದ್ರಿ ಸರ್? ಆಮೇಲೆ ಕಟೀಲು ಮೇಳ. ಕಟೀಲು ಕಟೀಲು ಮೇಳದಲ್ಲಿ ಎಷ್ಟು ವರ್ಷ ಇದ್ರಿ ಸರ್? 10-27 ವರ್ಷ. 27 ವರ್ಷಗಳು ಅಂದ್ರೆ ಆವಾಗಲೇ ನೀವು ಹೇಳಿದ್ರಿ, ಹಸರಣ್ಣ ಅವರು ಆಶೀರ್ವಾದ ಮಾಡಿ ಸೀರೆ ನೀಡಿದ್ರು. ದೇವಿ ಪಾತ್ರನೇ ಮಾಡ್ತಿದ್ದಾವಲ್ಲ ಸರ್? ಅಲ್ಲ, ಬೇರೆ ವೇಷಗಳೆಲ್ಲ ಇರ್ತದಲ್ಲ. ಈ ಭೀಷ್ಮ ವಿಜಯ ದೇವಿ ಮಾತ್ಮೇಲೆ ದೇವಿ ಮಾಡ್ತಾರೆ. ದೇವಿ ಮಾತ್ರ ಅಂದ್ರೆ ಏನೋ ಸರ್, ಅವಾಗ ಎಷ್ಟು ಮೇಳ ಇತ್ತು ಸರ್ ಕಟೀಲಿದ್ದು? ನಾನ್ ಮೇಳಕ್ಕೆ ಸೇರುವಾಗ ಮೂರೇ ಇದ್ದದ್ದು. ಮೂರಿತ್ತು. ನಾನು 1 ವರ್ಷ 2ನೇ ಮೇಳದಲ್ಲಿ ಇದ್ದೆ ಬಲಿಪರೊಟ್ಟಿಗೆ. ಅವರು ಹಾಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ, ತುಂಬಾ ಸಹಕಾರ ಕೊಟ್ಟಿದ್ದಾರೆ, ತಿದ್ದಿ ತೀಡಿದ್ದಾರೆ. ಅದರಲ್ಲಿ ಅಜಕಾರ ರಾಜೀವ ಶೆಟ್ಟಿ ಅಂತ ಹೇಳಿ, ಅವ ವಿಶೇಷ ಕಲಿತವಲ್ಲ, ಆದ್ರೂ ಕೂಡ ಪ್ರಸಂಗದ ಬಗ್ಗೆ ಭಾರಿ ಇಂಟೆಲಿಜೆಂಟ್ ಅಂತ ಅವನು ಕೂಡ ಎಲ್ಲ ಕೆಲವು ವಿಷಯಗಳನ್ನು ಹೇಳಿಕೊಡ್ತಿದ್ದ. ನಾನು ಅದನ್ನು ಸ್ವಾಗತ ಮಾಡ್ತಿದ್ದೆ, ಹೇಳ್ತಿದ್ದೆ. ಬಲಿಪರು ಕೂಡ ಹಾಗೆ ಅಲ್ಲ ಹೀಗೆ ಅಂತ ಹೇಳಿ ನನ್ನನ್ನು ತಿದ್ದಿ ತೀಡಿಕೊಂಡಿದ್ದೆ. ಆ ವರ್ಷ ಗಾಂಧಾರಿ ಅನ್ನುವಂತಹ ಪ್ರಸಂಗ ಒಂದು ಆಗ್ತಿತ್ತು. ಅದರಲ್ಲಿ ಗಾಂಧಾರಿ ನಂದು ಶುರುವಿನಿಂದ ಅಕೇರಿ ತನಕ ನೀವೇ? ಹೌದು, ನಾನೇ. ಅವಳ ಜಲ ಕೇಳಿ ಅದು ಇದಾಗಿ ಕೊನೆಗೆ ಭಾರತ ಯುದ್ಧ ಮುಗಿದು ಕೃಷ್ಣ ಅವರನ್ನು ಗಾಂಧಾರಿಯನ್ನು ಕುಂತಿಯನ್ನು ರಣರಂಗ ದರ್ಶನಕ್ಕೆ ಅಂತ ಕೇಳಿ ಕರ್ಕೊಂಡು ಹೋಗ್ತೇನೆ. ಅಲ್ಲಿಯ ತನಕ ನಾನೇ. ನೀವೇ? ಇವರು ಹೋದಲ್ಲಿ ಭಾಗವತರು, ಹೌದು ನಮ್ಮಲ್ಲಿ ಉಪಾಧ್ಯಾಯರಿದ್ದಾರೆ ಈ ವರ್ಷ ಗಾಂಧಾರಿ ಪ್ರಸಂಗ ಮಾಡುವ, ಅದನ್ನೇ ಅವರ ಹತ್ರ ಕೇಳಿದ್ರೆ ಅದೇ ಪ್ರಸಂಗ. ದೇವಿ ಮಹಾತ್ಮ ಇದ್ದ ದಿವಸ ಬಿಡಿ, ದೇವಿ ಮಹಾತ್ಮ ಕಟೀಲು ಕಟೀಲು ಮೇಳದಲ್ಲಿ. ಹೌದು, ಅಂದ್ರೆ ಅದು ಅಂದ್ರೆ ದೇವಿ ಮಹಾತ್ಮ ಇರುವ ದೇವಿ ನೀವೇ? ಹೌದು, ದೇವಿ ಪಾತ್ರದಲ್ಲಿ. ಅಂದ್ರೆ ಅದಕ್ಕೇನೋ ವ್ರತ ಏನಾದ್ರು ಇದೆಯಾ ಸರ್, ದೇವಿ ಪಾತ್ರ ಮಾಡ್ಲಿಕ್ಕೆ ಏನಾದ್ರು ಅಂದೇನೋ ವ್ರತ ಹಿಡಿಬೇಕಾ? ಅಲ್ಲ, ಬ್ರಾಹ್ಮಣರಾದ್ರೆ ಬೇಕು ಅಂತಿಲ್ಲ. ಅಲ್ಲ, ಅಂದ್ರೆ ಸಸ್ಯಾಹಾರದವರಿಗೆ ಏನ್ ಬೇಕು, ಮಾಂಸಾಹಾರ ತಿನ್ನುವರಿಗೆ ಸ್ವಲ್ಪ ಬೇಕಲ್ಲ ಸರ್? ಅದೇ ನಾನು ಆಗ ಹೇಳಿದಲ್ಲ, ಒಬ್ರು ಮಂತ್ರೋಪದೇಶ ಮಾಡಿದ್ದಾರೆ, ಎಕ್ಕಾರಿನವರೊಬ್ರು ಪೇಜಾವರ ಸಾವಳಿಗಳ ಜೊತೆಯಲ್ಲಿ ಇರುವವರು ವಾಸುದೇವಾಚಾರ್ಯ ಅಂತೇಳಿ, ಅವರು ಅವರ ಮನೆಗೆ ಹೋಗ್ತಿದ್ದೆವು. ನಿಷ್ಠೆಯಿಂದ ಇರಿ, ಆದಷ್ಟು ಆ ದೇವಿಯ ಮೇಲೆ ಭಕ್ತಿ ಇರಲಿ ನಿಮಗೆ. ಅವಳ ಇದನ್ನು ಹೇಗೆ ಆ ಗೌರವವನ್ನು ಕಾಪಾಡಬೇಕಲ್ಲ, ಅದು ಗೋಪಾಲಕೃಷ್ಣ ಹಸರಣ್ಣರು ಹೇಳಿದ್ದು ಹಾಗೆ, ದೇವಸ್ಥಾನದ ಮೇಳದ ಪ್ರಸಂಗದ ಮರ್ಯಾದೆಯನ್ನು ನೀನು ಉಳಿಸಬೇಕು ಅಂತ ಹೇಳಿದ್ದಾರೆ. ಘನತೆ ಗೌರವ ಉಳಿಸ, ಘನತೆ ಗೌರವ ಅದರ ಮರ್ಯಾದೆ ಉಳಿಸಬೇಕು. ನೀನು ಸಿಕ್ಕಾಬಟ್ಟೆ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ. ದೇವಿ ಘನತೆ ಗಾಂಭೀರ್ಯ, ದೇವಿ ಅಂದ್ರೇನು, ಅದಕ್ಕೆ ಎಷ್ಟು ಬೇಕು ಅಷ್ಟೇ ಸಾಕು, ಪದ್ಯದಲ್ಲಿ ಎಷ್ಟುಂಟು ಅಷ್ಟೇ ಸಾಕು, ಅದಕ್ಕಿಂತ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ ನೀನು. ಮತ್ತೆ ನಾನು ತಿರುಗುದು ಹಾಗೆ ಹೆಚ್ಚು ಹೊತ್ತು ತಿರುಗುತ್ತಿರ್ಲಿಲ್ಲ, 1-2-3 ಸುತ್ತು ತಿರುಗುದು ಘನತೆ ಒಳ್ಳೆ ವೇಷ. ದೇವಿ ಅಂದ್ರೆ ಅದು ಆತರ ಅಷ್ಟು ಬೇಕು. ಹೌದು, ಅದೇ ದೇವಿ ಮಾಡಿ ಸಿಕ್ಕಾಪಟ್ಟೆ ಕುಣಿಯುದು ಬೇಡದರಿ ಅಲ್ಲ, ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ. ನಾನು ಎಷ್ಟು ಮಾಡಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ನೀವು ಒಳ್ಳೆ ಮಾಡಿದ್ರೆ ಅದಕ್ಕೆಲ್ಲ ಮುಚ್ಚಿಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ವೆಂಕಟಹಸರಣ್ಣರು ಅವರು ಇಲ್ಲಿ ಎಲ್ಲರೂ ಕೂಡ ಹರಿನಾರಾಯಣ ಹೆಸರಣ್ಣರು, ಪ್ರಸಾದರು, ಅನಂತ ಹೆಸರಣ್ಣರು ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ ಖಂಡಿತ. ಇಲ್ಲದೇ ನನ್ನ ಪಾಲಿಗೆ ರಕ್ಷಾ ಕವಚ. ಹೌದು ಅಲ್ಲ, 27 ವರ್ಷಗಳ ಕಾಲ ಸೇವೆ ಸಲ್ಲಿಸಬೇಕಾದ್ರೆ ಅಷ್ಟು ಒಳ್ಳೆ ರೀತಿಲಿ ಇರ್ಬೇಕು ಸರ್. ನೀವು ಅಜಾತ ಶತ್ರು ಅಂತ ನಾವು ಕೇಳ್ಪಟ್ಟಿದ್ವಿ, ಯಾರೊಂದಿಗೆ ನೀವು ಇದಿಲ್ಲ, ನಿಷ್ಠುರ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಅದು ಒಳ್ಳೆ ಗುಣ ಸರ್. ಆದ್ರೆ ನನ್ಗೆ ಸಿಟ್ಟು ಬರ್ತಿತ್ತು, ಬರೋದಿಲ್ಲ ಅಂತಲ್ಲ, ತಪ್ಪು ಮಾಡಿದ್ರೆ ರಂಗಸ್ಥಳದಲ್ಲಿ ನನಗೆ ಸಿಟ್ಟು ಬರ್ತದೆ. ಯಾಕಂದ್ರೆ ಪುರಾಣ ಪ್ರಸಂಗ ಕಟೀಲು ಮೇಳ, ನಾವು ತಪ್ಪು ಮಾಡಬಾರದು ಎನ್ನುವಂತ ಭಾವನೆ. ಮಾತು ಕಡಿಮೆ ಆದ್ರೂ ಚಿಂತೆ ಇಲ್ಲ. ಒಂದು ಸನ್ನಿವೇಶ ಇಲ್ಲಿ ಇಲ್ಲಿ ನಿಮ್ಮ ಪಂಜಿಕಲ್ಲಿನ ಹತ್ತಿರ, ಪಂಜಿಕಲ್ ಶ್ವೇತಕುಮಾರ ಚರಿತ್ರೆ ಪ್ರಸಂಗ, ಕೃಷ್ಣಮೂಲ್ಯನದ್ದು ಶ್ವೇತಕುಮಾರ, ನಂದು ಇದು ಎಂತ ಆದ್ರೆ ಕೇಳಿದ್ರು ಹೆಸರು ಮರೆತು ಹೋಯ್ತು, ಅಂತು ಬ್ರಹ್ಮನ ಮಗಳು, ಬ್ರಹ್ಮನ ಮಗಳ. ಹೌದು, ನಾನು ಚೌಕಿಯಲ್ಲಿ ಏನು ಹೇಳಿದೆ ಗೊತ್ತುಂಟು, ಹೀಗೆ ಸುಮ್ಮನೆ ಮಾತಾಡುವಾಗ ಒಂದು ದಿವಸ, ನಮ್ಮ ಉಡುಪಿ ಆ ಕಡೆ ಕಲ್ಲು ಅಂದ್ರೆ ವೇಷ್ಯ ಅಂತ ಅರ್ಥ ಹೇಳ್ತಾರೆ ಹಾಗೆಲ್ಲ.
ಅವಳೊಂದು ದೊಡ್ಡ ಕಾಲದ ಅಲ್ವಾ ಅಂತ ಅಂದ್ರೆ ವೇಷ ಅವಳು ಮರಗೆಟ್ಟವಳು ಅಂತ ಹೇಳಿ ಅವ ಅದನ್ನು ರಂಗಸ್ಥಳದಲ್ಲಿ ಇಟ್ಕೊಂಡು ಪಂಜಿಕಲ್ಲು ಪಂಜಿಕಲ್ಲ ಅಲ್ಲ ಶ್ವೇತಕುಮಾರ ಶ್ವೇತಕುಮಾರ ಬ್ರಹ್ಮನ ಮಗಳು ಬ್ರಹ್ಮನ ಮಗಳ ಇವಳು ದೇವಲೋಕದವಳು ಈ ರಂಭಾದಿ ನಾರಿಯರ ಸಾಲಿಗೆ ಸೇರಿ ಓ ನೀನೊಂದು ಕಲ್ಲು ಹಾಗಿದ್ರೆ ಅಂದೆ ನಾನು ತಿರುಗಿ ನೋಡಿದೆ ಎಂತ ಆಗಲ್ಲ ನಾನು ಅವಳಲ್ಲ ನಾನು ಬ್ರಹ್ಮನ ಮಗಳು ನಾನು ರಂಭಿ ಊರ್ವಶಿ ಸಾಲಿಗೆ ಸೇರಿದವಳಲ್ಲ ಅವ ಮತ್ತೊಂದು ಕಲ್ಲು ಮತ್ತೊಮ್ಮೆ ಕಲ್ಲು ಅಂತ ಹೇಳಿದೆ ಸೀದಾ ಒಳಗೆ ಬಂದಿದೆ ಹೊರಗೆ ಬಂದ್ರೆ ಸೀದಾ ಮತ್ತಿನ ಕಥೆಗೆ ಇಲ್ಲ ಇಲ್ಲ ಹೊರಗೆ ಅಂತ ಸಿಟ್ಟು ಬರ್ತಿತ್ತು ನನಗೆ ಮಾಡಬಾರ್ದು ಮಾಡಬಾರ್ದು ಮತ್ತೆ ಹೇಳಿದ ಚೌಕಿ ಬಂದು ಉಪಾಧ್ಯಾಯರು ತಪ್ಪಾಯ್ತು ಹೌದು ಖಂಡಿತ ಅದು ಬೇಕು ಅದು ಬೇಕು ಆಗ ಅಲ್ಲಿ ಸರಿ ಆಯ್ತು ಹೌದು ಸರ್ ತಮ್ಮ ಒಬ್ರು ಆತ್ಮೀಯರು ಕರೆ ಮಾಡಿದ್ದಾರೆ ಯಾರು ಅಂತ ನೋಡೋಣ ಅವ್ರು ಹೇಳುದಿಲ್ಲ ನೋಡೋಣ ಯಾರು ನೋಡು ಸರ್ ನಮಸ್ತೆ ಸರ್ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ ಉಪಾಧ್ಯಾಯ ಸರ್ ಇದ್ದಾರೆ ಅವರೊಂದಿಗೆ ಮಾತನಾಡಿ ಅವ್ರು ಯಾರು ನೀವು ಯಾರು ಅಂತ ಅವ್ರು ಹೇಳ್ತಾರೆ ನೋಡೋಣ ಸರ್ ಮಾತಾಡಿ ಸರ್ ಹಲೋ ಕಾಮಿನಿ ಕರೇ ಜೋತಾರೇ ಮಂಜುನಾಥ ಸ್ವಾಮಿಯ ಭೀತಿರಲಾರೇ ಕಾಮಿನಿ ಯಾರು ಗೊತ್ತಾಗ್ಲಿಲ್ಲಲ್ಲ ರೀ ಕಾಮಿನ್ ಬಂದ್ರು ಗೊತ್ತಾಗ್ಲಿಲ್ಲ ಕರೆತರ್ಲಿಲ್ಲ ಇನ್ನೊಂದು ಕ್ಲೂ ಕೊಡಿ ಸರ್ ಹೇಳ್ಬೇಕಾ ಬೇಡ ಇನ್ನೊಂದು ಕ್ಲೂ ಕೊಡಿ ಅವ್ರಿಗೆ ಗೊತ್ತಾಗತ್ತೆ ನೋಡ ಇನ್ನೊಂದು ಕ್ಲೂ ಅವರ ಮಗ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿಗೆ ಗೊತ್ತಾಯ್ತು 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 ನಮಸ್ಕಾರ ನಮಸ್ಕಾರ ಯಾರು ಸರ್ ನಾನು ಎಲ್ಲಿ ಸಿಕ್ಕಿದೆ ನಿಮ್ಗೆ ಈಗ ನೀವು ಪಟ್ಟದ ಪದ್ಮಲಿ ಅಲ್ವಾ ಹೌದು ಪಟ್ಟದ ಪದ್ಮಲಿ ಅಲ್ವಾ ನಾವೇ ಪ್ರಜೆಗೆ ನಮಸ್ಕಾರ ಮಾಡ್ಬೇಕು ನಿಮ್ಗೆ ಯಾಕೆ ಸುಮ್ಮನೆ ಗೊತ್ತಾಯ್ತು ಸರ್ ಯಾರು ಗೊತ್ತಾಯ್ತಾ ಗೊತ್ತಾಯ್ತು ಸರ್ ಯಾರು ಯಾರು ಗೊತ್ತಾಗಲಿಲ್ಲ ಮತ್ತೆ ಗೊತ್ತಾಗಲಿಲ್ಲ ಸರ್ ಹೇಳಿ ವಿಜಯನ ಫ್ರೆಂಡ್ ಗೊತ್ತಾಯ್ತು ಗೊತ್ತಾಯ್ತು ಹೆಸರು ಪಕ್ಕಲ್ಲಿ ಈಗ ಮುಂದೇನು ಬರುದಿಲ್ಲ ಹಾಗೆ ಗೊತ್ತಾಯ್ತು ಈಗ ಗೊತ್ತಾಯ್ತು ಮತ್ತೆ ಸಂತೋಷ ಸಂತೋಷ ನಾನು ಪಡ್ಬೇಕು ನೀವೀಗ ಕಾಲ್ ಮಾಡಿದಕ್ಕೆ ಸಂತೋಷ ನಮ್ಗೆ ಅವ ನಿಮ್ಮ ಆಶೀರ್ವಾದದಿಂದಲೇ ನಾನು ಮೇಲೆ ಬಂದದ್ದು ನೀವು ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿ ವಿಶ್ವಾಸವೇ ಅದಕ್ಕೆ ಕಾರಣ ಅದೇ ಖಂಡಿತ ಸರ್ ಅವ್ರ ಬಗ್ಗೆ ನಾಟ್ಯ ಅಭಿನಯ ಮುಖವರ್ಣಿಕೆ ಸಂಭಾಷಣೆ ಮತ್ತೆ ತೆಂಕು ಪಡಗು ಬಡ ಪಡಗು ಕಲಾವಿದರೊಂದಿಗೆ ಹೊಂದಾಣಿಕೆ ಅದು ನಮಗೆ ಸಂತೋಷ ತಂದ ವಿಚಾರ ಅದೆಲ್ಲವೂ ಸಂತೋಷದ ವಿಚಾರ ಮತ್ತೆ ನೀವು ಕಟೀಲ್ ಮೇಳದಲ್ಲಿ ದೇವಿ ಮಾಡಿ ಯಾವಾಗಲೂ ಪೂಜೆ ಮಾಡಿಕೊಂಡೇ ಇರ್ತಿದ್ರಿ ಅನುಷ್ಠಾನದಲ್ಲಿ ನೀವು ಇದ್ದೀರಿ ಹಾಗೆ ಅದೆಲ್ಲ ನಮ್ಗೆ ನಿಮ್ಮ ಮೇಲೆ ಭಕ್ತಿ ಭಾವ ಬಂದು ನಿಮ್ಗೆ ಅಭಿವಂದನೆಯನ್ನು ತಲುಪ್ತಾ ಇದ್ದೇನೆ ಗಾಂಧಾರಿ ಹೌದು ಬ್ರಹ್ಮ ಕಪಾಲದೆ ಸಾರದೆ ಹೇಳಿದ್ರು ನಳದಮಯಂತಿ ನೀವು ಕೆಲವು ಪ್ರಸಂಗಗಳನ್ನು ಪ್ರಭಾವತಿ ಚಂದ್ರಮತಿ ಎಲ್ಲವೂ ನಮ್ಮ ಮೇಲೆ ಪ್ರಭಾವ ಬೀರಿದೆ ಏನು ಏನು ಖಂಡಿತ ನಿಮ್ಮ ಉಡುಪಿ ಚಾನೆಲ್ ನಲ್ಲಿ ಮೂಲಕ ನಮ್ಮನ್ನು ಸಂಪರ್ಕಿಸಿದ್ದಕ್ಕೆ ನಮಗೂ ತುಂಬಾ ಸಂತೋಷವಾಗಿದೆ ನಮಗೂ ಸಂತೋಷ ಸರ್ ಬಹಳ ಸಂತೋಷ ನೀವು ಉಡುಪಿಯಲ್ಲಿ ವಾಸವಿದ್ದದ್ದು ಸಾರ್ಥಕವಾಯ್ತು ಈಗ ಕೃಷ್ಣನ ಅನುಗ್ರಹ ಅದು ಕೃಷ್ಣನ ಮಾತೆ ನಿಮ್ಮನ್ನು ಯಾವಾಗಲೂ ಆರೋಗ್ಯ ಭಾಗ್ಯ ಕೊಟ್ಟು ಹೊರಸಲಿ ಅಂತ ನಾವು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವೆ ಸದಾ ಕಾಲ ನಿಮ್ಮ ಆಶೀರ್ವಾದ ನನ್ನ ಪಾಲಿಗೆ ರಕ್ಷಾ ಕವಚವಾಗಿರಲಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಖಂಡಿತ ನಮಸ್ಕಾರ 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 ಸರ್ ಬಹಳ ಖುಷಿ ಆಯ್ತು ಸರ್ ತಮಗೆ ಯೂ ಚಾನಲ್ ಬಳಗದವ್ರ ಪರವಾಗಿ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಹಾಗೆ ನಿಮ್ಮ ಆತ್ಮೀಯರು ಮಾತಾಡಿದ್ರು ಇರುವವರು ಮಾತಾಡಿದ್ರು ಅಲ್ವಾ ಅವ್ರ ಹೆಸರು ಈಗ ಯಾರಂತ ಗೊತ್ತಾಯ್ತು ಅದೇ ಗೊತ್ತಾಯ್ತು ಹೆಸರು ಅದೇ ಆಗ್ಲಿ ನಿಮ್ಗೆ ಪರಿಚಯ ಸಿಕ್ತಲ್ಲ ಅವ್ರದ್ದು ಹಾಗೆ ಸರ್ ಅಂದ್ರೆ ನೀವು ಕಟೀಲು ಮೇಳದಲ್ಲಿ ಪಾತ್ರ ದೇವಿಯ ಪಾತ್ರ ಮಾಡುವ ಬಹಳ ಶಿಸ್ತಿನಿಂದ ಅವ್ರು ಹೇಳಿದ್ರು ನೋಡಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಶಿಸ್ತಿನಿಂದ ಯಾಕಂದ್ರೆ ದೇವಿಯ ಪಾತ್ರ ಮಾಡುವಾಗ ಅದಕ್ಕೆ ನಿಮ್ಗೆ ಅಷ್ಟು ವರ್ಷಗಳ ಕಾಲ
ದೇವಿ ನಿಮ್ಮ ಕೈ ಹಿಡಿದಿದ್ದಾಳೆ. ಈಗಲೂ ನನಗೆ ಆ ಶಕ್ತಿ ಕೊಟ್ಟಿರುವುದು ಅವಳೆ ನಮ್ಮಲ್ಲಿ ಇಷ್ಟು ದೊಡ್ಡ ಕಟೀಲ್ ದೇವಿಯ ಪಟ ಉಂಟು. ಅದನ್ನು ಸಾಧ ಹತ್ರ ನಾನು ಅವರ ಹತ್ರ ಒಂದು ಶಾಲಿಗ್ರಾಮ ಕೇಳಿದೆ ಪೂಜೆಗೆ ಇಡ್ಲಿಕ್ಕೆ ಅಂತೇಳಿ. ಉಪಾಧ್ಯಾಯ ನಟ ಶಾಲಿಗ್ರಾಮ ಇಲ್ಲ, ನಾನು ಅವರಿಗೆ ಆಗ ಪಟದ ಅಂಗಡಿ ಇತ್ತು, ನಿನಗೆ ಯಾವುದು ಪಟ ಬೇಕೋ ಅದನ್ನು ಹಿಡ್ಕೊಂಡು ಹೋಗು ಅಂತ ಹೇಳಿದೆ. ಹೀಗೆ ಇಷ್ಟು ದೊಡ್ಡ ಕಟೀಲ್ ದೇವಿಯ ಪಟ ದೇವರ ಕೋಣೆಯಲ್ಲಿ ಎದುರು ಇಟ್ಟಿದೆ. ಈಗಲೂ ಅದನ್ನು ನಮಸ್ಕಾರ. ನನ್ನ ಸ್ಕೂಟರ್ಗೆ ನಾನು ಎಲ್ಲಿ ಹೋಗುದಿದ್ರು ಆ ಪ್ರಸಾದವನ್ನು ಒಂಚೂರು ಹಚ್ಚೇ ಹೊರಡು ಹಚ್ಚೇ ಹೊರಡು ಅಂದ್ರೆ ಇದು ನನ್ನ ಹಣೆಯಲ್ಲಿ ಕುಂಕುಮವು ಪ್ರಸಾದ ದೇವಿ ಪ್ರಸಾದ ದೇವಿ ನಿಮಗೆ ಅದೇ ಆರೋಗ್ಯವನ್ನು ಕೊಡ್ಲಿ ಅಂತ ನಾವು ಅದೇ ಕೇಳಿಕೊಳ್ಳುದು. ಅಂದ್ರೆ ಅಷ್ಟು ವರ್ಷಗಳ ಕಾಲ ಒಂದೇ ಮೇಳದಲ್ಲಿ ಸೇವೆ ಸಲ್ಲಿಸಿರಿ, 27 ವರ್ಷಗಳ ಕಾಲ ನಿಮಗೆ ಅದು ಮನೆ ರೀತಿ ಆಗಿಬಿಟ್ಟಿದೆ ಅಲ್ಲ ಸರ್. ಕಲಾವಿದರು ಎಲ್ಲರೂ ಹಾಗೆ ಎಲ್ಲ ಮನೆಯ ಸಂಬಂಧಗಳು. ಅದೀಗ ಶ್ವೇತಕುಮಾರ ಚರಿತ್ರೆಯ ವಿಷಯ ಹೇಳಿದಲ್ಲ, ಚೌಕಿಯಲ್ಲಿ ಮಾತ್ರ ನಾನು ರಂಗಸ್ಥಳದಲ್ಲಿ ಅಷ್ಟೇ, ಚೌಕಿ ಬರುವಾಗ ನಾನು ಸರಿ ಇದ್ದೆ ಸರಿ ಇರ್ತೀರಿ, ಅಲ್ಲಿ ಮಾತ್ರ ತಪ್ಪು ಮಾಡಬೇಡಿ ಅಂತ. ರಂಗಸ್ಥಳದಲ್ಲಿ ತಪ್ಪಾಗಬಾರ್ದು ಅಂದ್ರೆ ಅಲ್ಲಿ ಅದು ಆ ಕಲೆಗೆ ಗೌರವ, ಅದು ಮತ್ತೆ ಯಕ್ಷಗಾನ ಕಲೆಗೆ ನೀಡುವಂತ ಗೌರವ. ಆಗಿರೋ ಬೇರೆ ಏನಾದ್ರು ಪ್ರಸಂಗಗಳಿದೆಯಾ ಸರ್, ಏನಾದ್ರು ಇಂಥ ತಮಾಷೆ ಪ್ರಸಂಗಗಳು ಇಲ್ಲ ಅಂತದೇನು? ಎಲ್ಲ ಮಾಮೂಲಿ ಪ್ರಸಂಗ. ಮತ್ತೆ ಗಾಂಭೀರ್ಯ ಪಾತ್ರನ ಮಾಡ್ತೀವಿ, ದೇವಿ ಪಾತ್ರ ಮಾಡಿದಾಗ ತಮಾಷೆ ಪಾತ್ರ ಕಡಿಮೆ ಇರ್ತದೆ. ಆಗ ಗೌರವದ ವೇಷಗಳನ್ನೇ ಮಾಡ್ತಿದ್ದದ್ದು ಹೆಚ್ಚಾಗಿ, ಚಂದ್ರಮತಿ, ದಮಯಂತಿ, ಸುಭದ್ರೆ ಖಂಡಿತ ಇಂಥದ್ದೇ ಪ್ರಸಂಗ ವೇಷಗಳು ಖಂಡಿತ. ಮತ್ತೆ ಶನೀಶ್ವರ ಮಹಾತ್ಮೆಯಲ್ಲಿ ಆಲೋಲಿಕೆ ಅಂತ ಹೇಳಿ, ಅದು ಸ್ವಲ್ಪ 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 ಹಾಸ್ಯ ಇದ್ದ ಹಾಗೆ. ಹೌದೌದು, ಭಾಗವತರ ಹತ್ರ ಎಲ್ಲ ಕುಶಲ ಮಾತಾಡಿಸಿದ್ದೆ. ಶನೀಶ್ವರ ಶ್ರೀನಿವಾಸ ಕಲ್ಯಾಣದಲ್ಲಿ ಇದು ಹರಿಜನ ಒಂದು ಕುಂತಳೆ ಅಂತೇಳಿ ಅದು ವೇಷ ಮಾಡ್ತಿದ್ರೆ, ಅದು ಮುಖ ಎಲ್ಲ ಕಪ್ಪು ಮಾಡಿ ಕೊರಗೊರೆ ಎಲ್ಲ ಇಲ್ಲಿ ಹೇಗಿರ್ತಾರೆ ಹಾಗೆ ಹಾಗೆ ಮಾಡ್ತಿದ್ದೆ. ಕೆಲವರು ಚಂದ ಮಾಡ್ತಿದ್ರು ಅದನ್ನು, ನಾನು ಚಂದ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಕೊರಗೊರೆ ವೇಷವನ್ನು ನೋಡಿಯೂ ಕೂಡ ಅವ ಶಾಸ್ತ್ರಿ ಆದವ ಮರುಳಾಗ್ತಾನೆ ಅಂತ ಆಗುವಾಗ ಏನೋ ಒಂದು ಭಾವನೆಯಿಂದ ಆ ಪಾತ್ರಕ್ಕೆ ಹೇಗೆ ಬೇಕು ಹಾಗೆ. ಹೌದು, ಅದು ಒಂದು ಮಾತು ಕೊನೆಯಲ್ಲಿ ಹೇಳ್ತಾರೆ, ಅದು ಶಾಪ ನಿಮಿತ್ತವಾಗಿ ಹಾಗೆ ಅದು ಒಂದಕ್ಕೊಂದು ಒಂದಕ್ಕೆ. ಇಲ್ಲದ್ರೆ ಆ ಹರಿಜನನ್ನು ಅದು ಕೂಡ ಡೋಲ್ ಬರಿಯವರ ಅಂತವರನ್ನು ನೋಡಿ ಮತ್ತೊಬ್ಬ ಮರಳಾಗ್ತಾನೆ ಅಂತ ಹೇಳಿ ಕತೆ. ಅದೇ ಹೌದು ಸರ್, ಖಂಡಿತ ಖಂಡಿತ. ಅಂದ್ರೆ ಅದು ನೀವು ನೀವು ಅಂದ್ರೆ ನಿಮ್ಮ ಉದ್ದೇಶ ಆ ಪಾತ್ರದ ಏನಿದೆ ಅದನ್ನು ಸರಿಯಾಗಿ ನೀಡಬೇಕು ಜನರಿಗೆ, ಆಗ್ಲೇ ಅದು ಕರೆಕ್ಟ್ ಆಗಿರ್ತದೆ, ಅಂದ್ರೆ ಸರಿಯಾಗಿರ್ತದೆ ಪ್ರಸಂಗ. ಮತ್ತೆ ಅದಕ್ಕೊಂದು ಬೆಲೆ ಇದೆ. ಹೌದು, ನಾವು ಏನೇನೋ ಮಾಡ್ಲಿಕ್ಕೆ ಹೋದ್ರೆ ಸರಿ ಆಗುದಿಲ್ಲ, ತೊಂದ್ರೆ ಇಲ್ಲ. ಅದೇ ರೀತಿ ಸರ್, ಅಂದ್ರೆ ತಾವು ಇಷ್ಟು ಅಂದ್ರೆ ವರ್ಷಗಳ ಕಾಲ ಮೇಳದಲ್ಲಿ ಕೆಲಸ ಮಾಡಿದ್ರಿ, ಆದ್ರೆ ತಾವು ಬಹಳಷ್ಟು ಸಣ್ಣ ಪ್ರಾಯದಲ್ಲೇ ಮದುವೆ ಆದವರು ಅಲ್ವಾ, ತಮ್ಮ 20ನೇ ವಯಸ್ಸಿಗೆ ತಾವು ಮದುವೆ ಆಗಿದ್ರಿ. ಅದರ ವಿಷಯ ತಿಳಿಸಿದ್ರೆ ತಮ್ಮ ಮಡದಿ ಬಗ್ಗೆ ತಮ್ಮ ಮಕ್ಕಳ ಬಗ್ಗೆ ಎಲ್ಲ ತಿಳಿಸಿ ಸರ್. ಮಕ್ಕಳಿಗೆ ಒಬ್ಬನಿಗೆ ಅದು ವಿಜಯನಿಗೆ ಕೂಡ ಅದರಲ್ಲಿ ಇಂಟ್ರೆಸ್ಟ್ ತುಂಬಾ ಉಂಟು ಯಕ್ಷಗಾನದಲ್ಲಿ, ಮತ್ತೊಬ್ಬನಿಗೆ ದೊಡ್ಡವನಿಗೂ ಕೂಡ ಇಂಟ್ರೆಸ್ಟ್ ಉಂಟು. ಆದ್ರೆ ಇದಕ್ಕೆ ನಾನು ಬೇಡ ಅಂತಲೇ ಇದು ಮಾಡಿದ್ದೆ. ನನಗೆ ಕಲಿಸಿಕೊಟ್ಟಂತಹ ಜಯಂತ ಕುಮಾರ ಗುರುಗಳು ಹೇಳಿದರು, ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಕಲಿಸಿಕೊಡಿ, ಬೇಡ ಗುರುಗಳೇ ಅದು, ನನಗೆ ಮಾತ್ರ ಸಾಕು ಇಷ್ಟ. ಯಾರು ಬೇಡ ನಿಮ್ಮ ವಂಶದಿಂದ ಯಾರು ಬೇಡ ಅಂತ ಅಂದ್ರೆ, ಯಾಕಂದ್ರೆ ಆ ಕಾಲದಲ್ಲಿ ಬಹಳ ಕಷ್ಟ ಇತ್ತಲ್ಲ. ಹವ್ಯಾಸಿಯಾಗಿ ಮಾಡಬಹುದು, ಅದಕ್ಕೂ ಹೋಗುದಿಲ್ಲ ಅವರು, ಕಲೀಲೇ ಇಲ್ಲ ಬೇಡ ಅಂತ ಬಿಟ್ಟು. ಅದು ಒಳ್ಳೇದಾಯ್ತು ಬಿಡಿ, ಅದು ಮತ್ತೆ ಎಳಿತದೆ ಸೆಳೆತ, ಕಲಾ ಸೆಳೆತ ಬಳಿಕ ಜೋರಿದೆ ಅದು. ಈ ಬಡಗಿನ ಬಣ್ಣದ ವೇಷ ಉಂಟಲ್ಲ, ಅದು ಬಹಳ ಸೆಳೆತವೇ ಅಲ್ಲ ಬಣ್ಣದ ವೇಷ. ಬಣ್ಣ ಅಂದ್ರೆ ಬಡಗಿನ ವೇಷಗಳು ಎಲ್ಲ ಹೌದೌದು, ನೋಡುವಾಗ ಚಂದ ಕಾಣ್ತದೆ. ಆ ಬಡಗು ತಿಟ್ಟಿನ ವೇಷಗಳು ಹೌದು, ಯಕ್ಷಗಾನ ವೇಷ ಹೌದು, ನೋಡ್ಲಿಕ್ಕೆ ಚಂದ. ಆ ಕೇದಕ ಮುಂಡಲಿ ಕಿರೀಟ ಇಟ್ಟುಕೊಂಡು ಹಿರಿಯರ ಮಂಜನಾಯ್ಕರು ನೋಡ್ಬೇಕು ಹೀಗೆ ತಲೆ ಅಲ್ಗಿಸು. ನನಗೆ ನಾನು ಸಾಲಿಗ್ರಾಮ ಮೇಳಕ್ಕೆ ಸೇರುವಾಗಲೇ ಅವರಿಗೆ 60-65 ಕಳೆದಿ ಮುಖ ಎಲ್ಲ. ಆದ್ರೊಂದು ಎಷ್ಟು ಚಂದ ಗೊತ್ತುಂಟು, ಚಂದ ವೇಷ ಹಾಕಿದ್ರು ಚಂದ. ಒಂದು ಕಣ್ಣಲ್ಲಿ ಹೀಗೆ ನಿಲ್ಲುವುದು ಸ್ಟೈಲ್, ಒಂದು ಬಿಲ್ಲನ್ನು ಕೈಯಲ್ಲಿ ಹಿಡ್ಕೊಂಡು, ಅಂತ ವೇಷಗಳು ಈಗ ಇಲ್ವೇ ಇಲ್ಲ. ಇಲ್ಲ ಎಲ್ಲ ಸಿಟ್ಟು ಬರ್ತದೆ ಏನು. ಹೌದೌದು, ಖಂಡಿತ. ಮತ್ತೆ ನೋಡಿ ನಾನು ಅದೇ ಆಗ ನಿಮ್ಮ ಹತ್ರ ಒಂದು ಹೇಳಿದೆ ನೋಡಿ, ಬ್ರಹ್ಮ ಕಪಾಲ ಹೌದೌದು, ಶಾರದೆ ಮತ್ತು ಬ್ರಹ್ಮ. ಬ್ರಹ್ಮ ಅವನಿಗೆ ಪಟ್ಟ ಕಟ್ತೇನೆ ಅಂತ ಹೇಳಿದಳಿಗೆ ಭಾಗವತರು ಮೊದಲಗಾರರು ಚೆಂಡೆಗಾರರು ಯಾರು ಸುದ್ದಿ ಮಾತಾಡ್ಲಿಕ್ಕೆ ಸುಮ್ಮನೆ ಕೈ ಕಟ್ಟಿ ಕೂತ್ಕೊಂಡು ಇವ ಕುಣಿಯುದು ಶಾರದೆ ಮಾಡಿದವ. ಹಾಗಂತ ಸಣ್ಣ ವಯಸ್ಸದವ ಅಲ್ಲವ, ದೊಡ್ಡ ವಯಸ್ಸದವ ಕುಣಿಯುದು. ಕುಣಿದು ಕುಣಿದು ಆದ ಮೇಲೆ ಮತ್ತೆ ಅವನು ನಿಲ್ಸಿದ ತಕ್ಷಣ ಭಾಗವತರು ಬಂದರು. ಇಂತ ಸನ್ನಿವೇಶ ಎಂದು ಆ ಬ್ರಹ್ಮ ಮಾಡಿದವ ಹೋಗಿ ಕಂಬದ ಹತ್ತಿರ ಹಗ್ಗದ ಹತ್ತಿರ ನಿಂತುಕೊಳ್ಳು. ದೇವರು ಬ್ರಹ್ಮ ದೇವರು
ಅದಕ್ಕೆ ಅಂತ ಎಂತ ಹೇಳ್ತೀರಿ? ಹೌದೌದು, ಎಲ್ಲಿ ಇಲ್ಲಿಗೆ ಎಲ್ಲಿಗೆ ಬಂತು ಮತ್ತೆ? ಸರ್, ತಮ್ಮ ಆತ್ಮೀಯರೊಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ, ಅವ್ರು ಹೇಳಲಿಕ್ಕಿಲ್ಲ, ನೀವೇ ಹೇಳಬೇಕು. ಸರ್ ನಮಸ್ತೆ ಸರ್. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಉಪಾಧ್ಯಾಯ ಸರ್ ಇದ್ದಾರೆ, ಅವರೊಂದಿಗೆ ಮಾತಾಡಿ ನೋಡೋ. ನಮಸ್ಕಾರ ಉಪಾಧ್ಯಾಯರೇ. ನಮಸ್ಕಾರ. ಯಾರು ಗೊತ್ತಾಯ್ತ ನಿಮ್ಗೆ? ಜನಾರ್ದನ ಅಲ್ವಾ? ಹಿಡಿದು ಬಿಟ್ರೆ, ಕಂಡಿಡಿದು ಬಿಟ್ರು. ಫಸ್ಟ್ ಟೈಮ್ ನೋಡಿ ನೋಡಿ ಜನಾರ್ದನ. ಸರ್ ಹೇಗಿದ್ದೀರಿ ಉಪಾಧ್ಯಾಯರೇ? ನೀವ್ ಹೇಗಿದ್ದೀರಿ ಹೇಳಿ. ನಾವೆಲ್ಲ ಆರಾಮ. ನೀವು ಆರಾಮಲ್ಲ ಉಪಾಧ್ಯಾಯರೇ? ಖಂಡಿತ ಕಟೀಲ, ನಿಮ್ಮ ಅನುಗ್ರಹ ಇದೆ, ನನ್ನ ಆಶೀರ್ವಾದ ಸಂಪೂರ್ಣ ಇದೆ ನಿಮ್ಗೆ. ಅದು ಅದೇ ಬೇಕಾದ್ದು ಉಪಾಧ್ಯಾಯರೇ, ಅದೇ ಉಪಾಧ್ಯಾಯರೇ. ಮತ್ತೆ ಸಂದರ್ಶನ ಆಗ್ತಾ ಉಂಟಲ್ಲ? ಹೌದು. ಸರಿ ಸರಿ, ಅವ್ರ ಬಗ್ಗೆ ಒಂದೆರಡು ಮಾತು ಸರ್, ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ. ಸರಿ ನೋಡಿ, ಉಪಾಧ್ಯಾಯರು ಅಂತ ಹೇಳಿದ್ರೆ ತೆಂಕು ಸಿಟ್ಟಿನ ಅದೊಂದು ಅನರ್ಘ್ಯ ಶ್ರೀರತ್ನ. ಮತ್ತೆ ಅವರು ತೆಂಕಿಗೆ ಬಂದದ್ದು ಕರ್ನಾಟಕ ಮೇಳದ ಪಟ್ಟದ ಪದ್ಮಲೆ ಪ್ರಸಂಗದಲ್ಲಿ. ಆಗ ಮಂಡ್ಯಚರು ಭಾಗವತರಾಗಿದ್ರು. ಮಂಡ್ಯಚರು ಅವರು ಬಡಗಿಗೆ ಬಂದಾಗ ಯಂಗ್ ಯುವಕನಾಗಿದ್ರು. ಅವರ ಶರೀರ, ಅವರ ಶಾರೀರ, ಆ ಪಾತ್ರದ ಒಂದು ನಡೆ, ಆ ಸ್ತ್ರೀ ಪಾತ್ರಕ್ಕೆ ಒಪ್ಪುವಂತ ಒಂದು ಅವರ ಒಂದು ಕ್ರಮ, ಮತ್ತೆ ಜರತಿ ಪಾತ್ರಕ್ಕೆ ಒಪ್ಪುವಂತ ಅವರ ಪಾತ್ರವನ್ನು ಪರಕಾಯ ಪರವೇಶ ಮಾಡುವಂತ ಒಂದು ರೀತಿ, ಅದು ಅದ್ಭುತವಾಗಿತ್ತು ಸರ್. ಹೌದು, ನಾವು ಆಗ ಸಣ್ಣವರಾಗಿದ್ದೆವು. ನಾನು ಪಟ್ಟದ ಪದ್ಮಲೆ ಪ್ರಸಂಗವನ್ನು ತುಂಬಾ ಸಲ ನೋಡಿದ್ದೆ. ಅಲ್ಲದೆ ಮಂಡ್ಯಚ್ಚರು ಅವರನ್ನು ರಂಗದಲ್ಲಿ ಮೆರೆಸುತ್ತಿದ್ದಂತಹ ಕ್ರಮ, ಬತ್ತಲ್ ಪದ್ಮಲೆ ಪೂನುಲ ಕೊಯ್ಯರೆ ತೋಟಗಳು ಅಂತ ಹೇಳೊಂದು ಪದ್ಯ, ಅನಂತರ ಪಂಗಾಡಿ ಅವರ ಪ್ರಸಂಗದ ಪದ್ಯ. ಪದ್ಯ ಮರೆತೋಗ್ಲಿಲ್ವ ಇನ್ನು? ಇಲ್ಲ ಇಲ್ಲ ಇಲ್ಲ, ಮರೆತೋಗ್ಲಿಲ್ಲ ಮರೆತೋಗ್ಲಿಲ್ಲ, ಅದು ಅಷ್ಟು ಸಲ ನೋಡಿದ್ದೇನೆ ನಾನು. ಅದನ್ನು ಉಪಾಧ್ಯಾಯರ ವೇಷ ನೋಡ್ಲಿಕ್ಕೆ ಎಲ್ಲೆಲ್ಲಿಂದ ಕಾರ್ ಮಾಡಿಕೊಂಡು ಬರ್ತಿದ್ರು. ನಿಮ್ಮ ಆನಂತರ ನಾನು ಹೇಳ್ಬೇಕಾದ ಅವ್ರು ಕಟೀಲು ಮೇಳಕ್ಕೆ ಸೇರಿದ ನಂತರದ ವಿಷಯ. ಕಟೀಲು ಮೇಳದಲ್ಲಿ ದೇವಿ ಮಹಾತ್ಮೆ ಬಹಳ ಪ್ರಸಾರದಲ್ಲಿರುವ ಬಹಳ ಪ್ರಸಿದ್ಧವಾದಂತಹ ಪ್ರಸಂಗ. ಅದರಲ್ಲಿ ದೇವಿ ಪಾತ್ರದಲ್ಲಿ ಮೆರೆದವರು ಕಡಂದೇಲು ಪುರುಷೋತ್ತಮ ಭಟ್ರು, ಮುಳಿಯಾಲ ಭೀಮ ಭಟ್ರು, ಮತ್ತೆ ಕುಷ್ಠಗಾನಿಗರು ಅಂತ ಹೇಳಿ. ಆನಂತರ ಆ ಪಾತ್ರದಲ್ಲಿ ಫೇಮಸ್ ಆದವರು ಪುಂಡರೀಕಾಕ್ಷ ಉಪಾಧ್ಯಾಯ. ಏನು ಸರ್, ಎಷ್ಟೋ ಸಾವಿರಕ್ಕೂ ಮಿಚ್ಚಿ ದೇವಿಯ ಪಾತ್ರವನ್ನು ಮಾಡಿದವರು. ಮತ್ತೆ ಅವರು ನಾನು ಹೇಳ್ಬೇಕಾದ್ರು ಮತ್ತೊಂದು ಬಟ್ಟಿಕೆರೆ ಪುರುಷೋತ್ತಮ ಪೂಜ್ಯರ ಮಾನಿಷಾದದ ಸೀತೆ, ಆ ಪಾತ್ರವನ್ನು ಇವತ್ತಿಗೂ ಮೇಲೆ ಹಾಕಿದವರು ಉಪಾಧ್ಯಾಯರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮತ್ತೊಂದು ಮೇಘಮಯೂರಿ ಉಪಾಧ್ಯಾಯರ ಪೂಜ್ಯರ ಪ್ರಸಂಗ, ಮೇಘಮಯೂರಿಯ ಮಯೂರಿ ಗಂಗಾಯ ಶೆಟ್ರ ಮೇಘ ಇವರ ಮಯೂರಿ, ಪುರಿಯ ಭಾಗವತರ ಪದ್ಯ ಅತ್ಯದ್ಭುತವಾಗಿತ್ತು. ಮತ್ತೆ ನಾನು ಅವರು ಮೆಚ್ಚಿದಂತಹ ಪಾತ್ರ ಸುಭದ್ರೆ. ಸುಭದ್ರೆ ಅಭಿಮನ್ಯುವಿನ ಆ ಒಂದು ಅವರದೊಂದು ಒಡನಾಟ ಉಂಟಲ್ಲ, ಅದು ಅಮ್ಮುಂಜೆ ಮತ್ತು ಉಪಾಧ್ಯಾಯರು ಮಾಡ್ತಾ ಇದ್ದದ್ದು, ಅದು ಆ ತಾಯಿಯ ಒಂದು ಮಮತೆ, ಆ ತಾಯಿಗೆ ಒಂದು ಮಗನ ಮೇಲೆ ಬರುವಂತಹ ಒಂದು ಹುಸಿ ಮುನಿಸು, ಆ ಒಂದು ಮಗನ ಮೇಲಿರುವ ಅದೊಂದು ಕೊಂಡಾಟ, ಅಂತ ಸುಭದ್ರೆ ಅಭಿಮನ್ಯು ನಾನಲ್ಲ, ವಿದ್ವಜ್ಜನರು ಮೆಚ್ಚಿದಂತಹ ಅದೊಂದು ಸಂಭಾಷಣೆ, ಆ ಒಂದು ಪಾತ್ರ ಚಿತ್ರಣ. ನಮ್ಮ ML ಸಾಮಗ್ರು ಮತ್ತು ಅವರ ಹೆಂಡತಿ ಪ್ರತಿಭಾ ಸಾಮಗ್ರು ಆ ಪಾತ್ರವನ್ನು ನೋಡಿ ಮೆಚ್ಚಿದ್ದಾರೆ. ಅಂತಹ ವಿದ್ವಾಂಸರು ಮೆಚ್ಚಿದಂತಹ ಪಾತ್ರ. ಮತ್ತೆ ಅವರ ಕೆಲವು ಗರತಿ ಪಾತ್ರಗಳು, ಮಂಡೋದರಿ ಇರ್ಬಹುದು, ಸೀತೆ ಇರ್ಬಹುದು, ಇಂಥದ್ದೆಲ್ಲ ಪಾತ್ರಕ್ಕೆ ತೆಂಕು ಚಿಚ್ಚಿನಲ್ಲಿ ಜೀವ ಕೊಟ್ಟಂತ ಒಂದು ಅದ್ಭುತ ಕಲಾವಿದ ಪುಂಡರೀಕಾಕ್ಷ ಉಪಾಧ್ಯಾಯ. ಸರ್ ಎಷ್ಟು ಗೊತ್ತಿದೆ ನೋಡಿ ನಿಮ್ ಬಗ್ಗೆ ಅವರಿಗೆ. ಜನಾರ್ದನ, ಇಷ್ಟಕ್ಕೆಲ್ಲ ಇಷ್ಟಕ್ಕೆಲ್ಲ ಕಾರಣ ನೀವೇ ಅಂದ್ರೆ ಪ್ರೇಕ್ಷಕರೇ. ನನ್ನ ಮೇಲಿರುವ ಇಲ್ಲಪ್ಪ. ಹೌದು ಹೌದು ಹೌದು, ನಿಮ್ಮನ್ನೆಲ್ಲ ನೋಡಿ ನೋಡಿ ನಾವೆಲ್ಲ ಬೆಳೆದವರು ಉಪಾಧ್ಯಾಯರೇ. ನೀವು ಈಗ ಕೆಲವು ಸ್ತ್ರೀ ಪಾತ್ರವನ್ನು ನೋಡುವಾಗ ನಿಮ್ಮ ನೆನಪಾಗ್ತದೆ, ಎಂತ ಮಾಡುದು, ನಾವೀಗ ನೋಡಿ ಸುಮ್ಮನೆ ಇರುವುದು ಅಷ್ಟೇ. ಏನ್ ಮಾಡುದೇನು. ನಾನು ಮತ್ತೊಂದು ಹೇಳ್ಬೇಕು, ನಾನು ಉಪಾಧ್ಯಾಯರ ಹತ್ರ ಆವಾಗ ಹೇಳ್ತಿದ್ದೆ,
ನಿಮ್ಮ ಈ ಶ್ರೀಪಾದ್ರನ್ನು ನಿಮ್ಮ ಈ ನಡೆಯನ್ನು ಬಾಚಿದವರಿಗೆ ಕಲಿಸಿಕೊಡಿ ಉಪಾಧ್ಯಾಯರೇ, ಅದು ಮುಂದಿನ ಅವರಿಗೆ ಬೇಕು ಅಂತ ಹೇಳಿ. ಆದ್ರೆ ಅವ್ರು ಹೇಳ್ತಿದ್ರು ಕಲಿಯುವುದಿಲ್ಲ ಮಾರ, ಯಾರು ಹತ್ರ ಕರೆದ್ರು ಬರುವುದಿಲ್ಲ, ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾರೆ, ಎಂತ ಮಾಡುದು ನಾವು ಅಂತ ಕೇಳ್ತಾ ಇದ್ದಾರೆ. ಬಹಳ ಖುಷಿ ಆಯ್ತು, ತಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್, ಧನ್ಯವಾದಗಳು. ಬಹಳಷ್ಟು ತಿಳ್ಕೊಂಡಿದ್ದಾರೆ ಸರ್ ತಮ್ಮ ಬಗ್ಗೆ ನೋಡಿ, ತಮ್ಮ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ನೋಡಿ ಸರ್, ಆತ್ಮೀಯರು. ಯಾಕಂದ್ರೆ ನೀವು ಆಗಿ ಆ ಪಾತ್ರದ ವಿಷಯ ಹೇಳುದು ಬೇರೆ, ಬೇರೆಯವ್ರು ಹೇಳುದು, ನಾನು ನಿಮ್ಗೂ ಕೂಡ ಕಣ್ಣಲ್ಲಿ ನೀರು ಬಂತು ಅಂದ್ರೆ ಆನಂದ ಬಾಷ್ಪ. ಅಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದ ನಿಮ್ ಎಷ್ಟು ಜನ ನೋಡಿದ್ರೆ ಯಾರಿಗೆ ಗೊತ್ತು ಸರ್, ಅಂತ ಪ್ರಸಿದ್ಧ ಕಲಾವಿದರು ತಾವು. ಮೊನ್ನೆ ಮಂಗಳೂರಿಂದ ಒಂದು ಫೋನ್ ಬಂದಿತ್ತು ನನಗೆ, ನೀವು ಕುಣಿಯದು ವೇಷ ಮಾಡ್ತೀರ ಉಪಾಧ್ಯಾಯರೇ, ಒಂದು ವೇಷ ಮಾಡಿ ನೀವು, ನಮ್ಗೆ ನೋಡ್ಬೇಕಂತ ಆಸೆ ಆಗಿದೆ, ನೋಡ್ಬೇಕಂತ ಆಗಿದೆ. ಇಲ್ಲ, ನನ್ನ ಕಾಲು ನೀವು ಕುಣಿಯೋದು ಬೇಡ, ರಥದಲ್ಲಿ ಕುಳಿತುಕೊಂಡೇ ಮಾತಾಡಿ, ವೇಷ ಮಾಡಿ, ವೇಷ ಮಾಡಿ ಉಪಾಧ್ಯಾಯರೇ, ದಮ್ಮಯ್ಯ ಉಪಾಧ್ಯಾಯರೇ ಅಂತ ಹೇಳಿ. ಇಲ್ಲ ನೋಡು, ಆದ್ರೆ ಮಾಡ್ತೀನಿ ಅಷ್ಟೇ ಅಷ್ಟೇ. ವಯಸ್ಸು ಕೈ ಕೊಡ್ತಾರೆ ಕಲಾವಿದರಿಗೆ, ಯಾವತ್ತು ವಯಸ್ಸು ಕೈ ಕೊಡುದು ಅಲ್ಲ, ಆರೋಗ್ಯ ಕೈ ಕೊಡುತ್ತೆ ಕೆಲಸ. ಆರೋಗ್ಯ ಕೈ ಕೊಡಿದ್ರೆ ಒಂದು ವಯಸ್ಸು ದಾಟಿದ ನಂತರ ಅದು ನನಗೆ ದೊಡ್ಡ ಸಮಸ್ಯೆ ಅಂದ್ರೆ ಕಾಲುಗಂಟು ನೋವು ಆಗ್ತದೆ, ಇಲ್ಲದ್ರೆ ವೇಷ ಮಾಡಿದ್ರು. ಹೌದೌದು ಹೌದು, ಭಾರಿ ಕಷ್ಟ ಅದೇ. ಅದೇ ಸರ್, ತಮ್ಮ ಮಡದಿ ಅವರ ಬಗ್ಗೆ ಒಂದೆರಡು ಮಾತು ಸರ್. ಅವರು ನಿಮಗೆ ಹೇಗೆ ಬೆಂಬಲ ನೀಡಿದ್ರು ಅಂದ್ರೆ, ಸಣ್ಣ ಪ್ರಾಯದಲ್ಲಿ ಮದುವೆ ಆಗಿದ್ರಿ, ಅವರು ಅವರ ಹೆಸರೇನು ಸರ್? ಶಶಿಕಲಾ. ಶಶಿಕಲಾ ಅವರು ಅಂದ್ರೆ, ಅವರು ಹೇಗೆ ಬೆಂಬಲ ನೀಡಿದ್ರು ತಮಗೆ? ಅವಳು ಏನು ಇದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಆ ಸಣ್ಣ ಪ್ರಾಯದಲ್ಲಿಯೂ ಕೂಡ ಹೌದು, ಆರು ತಿಂಗಳು ಮೇಳ ಮನೆ ಬಿಟ್ಟಿರುವಾಗ ಅವಳು ಬೇಡ ಹೋಗುದು ಬೇಡ ಹೇಳಿಲ್ಲ, ಹೇಳಿಲ್ಲ. ನನಗೆ ಪ್ರೋತ್ಸಾಹ ಕೊಟ್ಟು, ಒಳ್ಳೆ ಪ್ರೋತ್ಸಾಹ ಕೊಟ್ಟು, ಈಗಲೂ ಕೂಡ ನಿಮ್ಮ ವಿದ್ಯಾಭ್ಯದಲ್ಲಿ ಒಳ್ಳೆ ಬೆಂಬಲ ಅಲ್ಲ ನಿಜವಾಗಿ. ಮಕ್ಕಳು ಏನ್ ಮಾಡ್ಕೊಂಡಿದ್ದಾರೆ ಸರ್ ಮಕ್ಕಳು? ಒಬ್ಬ ಕಲ್ಕೊರೊಟ್ಟಿಗಿದ್ದಾನೆ ವಿಜಯಕುಮಾರ್, ಮತ್ತೊಬ್ಬ ಆರ್ಟಿಸ್ಟ್ ಅವ ಈ ಸೈನ್ ಬೋರ್ಡ್. ಅವರ ಹೆಸರೇನು ಸರ್? ಉದಯಕುಮಾರ್. ಮತ್ತೆ ಮಗಳೊಬ್ಬರು, ಮಗಳು ಅವರ ಹೆಸರು ಶೋಭಾ, ರೇಖಾ ಅಂತ. ಅವ್ರು ಏನ್ ಮಾಡ್ಕೊಂಡಿದ್ದಾರೆ? ಅವಳು ಮದುವೆ ಮಾಡಿಕೊಟ್ಟಿದ್ರು, ಮದುವೆ ಆಗಿ ಗಂಡನ ಮದುವೆ. ಅವ ಅಳಿಯ LLB ಕಲ್ತಿದ್ದಾರಂತೆ, ಆದ್ರೆ ಅವರಿಗೆ ಅಡಿಕೆ ತೋಟ, ಕಾಫಿ ತೋಟ, ಜವಳಿ ಅಂಗಡಿ, ಜೀನ್ಸ್ ಅಂಗಡಿ. ಅದೇ ಯಾರು ಬೇಸಾಯಗಾರರಿದ್ದಾರೆ ಅವರಷ್ಟು ಪುಣ್ಯಾತ್ಮರು ಬೇರೆ ಯಾರಿಲ್ಲ ಅಲ್ಲ. ಅದು ಕೂಡ ಘಟದ ಮೇಲೆ ಹಾಗೆ ಕಲಿಯೋದು ಮಾತ್ರ, ಅವರಿಗೆಲ್ಲ ತೋಟ ಬೇಕಾದ ಒಳ್ಳೆ ವಾತಾವರಣ ಇರ್ತದೆ ಅಲ್ಲಿ, ಮತ್ತೆ ಆರೋಗ್ಯಕ್ಕೆ ಒಳ್ಳೆ ಖುಷಿ, ಮತ್ತೆ ಯಾವ್ದು ಸಂಭ್ರಮ ಮನೆಯಲ್ಲಿ. ನಿಜವಾಗಿ ಅಡಿಕೆ ತೋಟ ಗದ್ದೆ ಬೇಸಾಯ ಇದ್ದವರಿಗೆ ಸಂಭ್ರಮ ಜಾಸ್ತಿ. ಮೊದಲೇ ಆ ಅಡಿಕೆ ಇದು ಕೆಲಸ ಎಲ್ಲ ಒಣಗಿಸುವುದು ಎಲ್ಲ ಮನೆಯಲ್ಲೇ ಮಾಡ್ತಿದ್ರು, ಈಗ ಸರಿಯಾಗಿ ಜನ ಸಿಕ್ಕುವುದಿಲ್ಲ ಅಂತ ಹೇಳಿ ಎಲ್ಲ ವಹಿಸಿ ಕೊಡ್ತಾರೆ. ಖಂಡಿತ, ನಾನು ಹೋದೆ ಮೊನ್ನೆ ಹೋಗಿ ಒಂದೂವರೆ ತಿಂಗಳು ಇದ್ದೆ. ಖಂಡಿತ ಸರ್, ಖಂಡಿತ ಸರ್, ಬೇಕಾಗ ಸರ್ ನಿಮಗೂ ಒಳ್ಳೆ ವಾತಾವರಣ ಇದೆ. ನಿಜವಾಗಿ ಬಹಳ ಖುಷಿ, ಈ ಸಿಟಿ ಏರಿಯಕ್ಕಿಂತ ನಿಜವಾಗಿ ಹಳ್ಳಿ ಏರಿಯಗಳು ಬಹಳ ಉತ್ತಮ ಆರೋಗ್ಯಕ್ಕೆ. ನಾನು ಹೇಳೋದು ಆರೋಗ್ಯಕ್ಕೆ ಮತ್ತೆ ಮಾನಸಿಕ ನೆಮ್ಮದಿ. ಅದೇ ರೀತಿ ಸರ್, ತಾವು ಇಷ್ಟು ವರ್ಷಗಳ ಕಾಲ ಯಕ್ಷಗಾನ ರಂಗದಲ್ಲಿ ಸೇವೆ ಸಲ್ಲಿಸಿದೆ, ತಮ್ಮ ನಲಿವು ನೋವು ಬಹಳ ಖುಷಿ ಪಟ್ಟ ದಿನ, ಎಲ್ಲ ದಿನವೂ ಖುಷಿ ಪಟ್ಟಿರ್ಬೋದು ತಾವು, ಆದರೂ ಕೂಡ ಬಹಳಷ್ಟು ಖುಷಿ ಪಟ್ಟ ದಿನ ಯಾವ ಸರ್? ಒಂದೆರಡು ದಿವಸ ಅಂತಲ್ಲ, ಕೆಲವು ನೋವು ಇರ್ಬೋದು, ಯಾಕಂದ್ರೆ ಎಲ್ಲ ನೋವು ಸಹಜ ಇದ್ದ ಸಹಜ. ಆದ್ರೆ ನಲಿವು ವಿಶೇಷ, ಹೆಚ್ಚಿಗೆ ನಲಿವೆ ಇತ್ತು, ನಲಿವೆ ಇತ್ತು. ಮನಸ್ಸಿಗೆ ಬೇಸರ ಇರ್ಲಿಲ್ಲ, ರಾತ್ರಿ ಇಡೀ ವೇಷ ಮಾಡಿದ್ರು, ನನಗೇನು ಬೇಸರ ಇರಲಿಲ್ಲ. ಅದೇ ಈಗ ಜನಾರ್ದನ ಹೇಳಿದಾಗೆ ನಳಿನಾಕ್ಷನಂದನಿ ಒಂದು, ಅದರಲ್ಲಿ ಗಂಗೆ ಪೀಠಿಗೆಗೆ ಹೋದ್ರೆ ಬೆಳಿಗ್ಗೆವರೆಗೆ ಮಂಗಲ ತನಕ. ಅದು ಯಾಕೆ ಸರ್ ನಿಮಗೆ ಬೇಸರ ಇಲ್ಲ? ನೀವು ಆ ಕಲೆನ ಇಷ್ಟಪಟ್ಟಿದ್ರಿ ಅಲ್ವಾ? ನಿಮಗೆ ಆ ಕಲೆ ಒಗ್ಗಿ ಹೋಗಿದೆ, ಮತ್ತೆ ನಿಮ್ಗೆ ಇಷ್ಟ ಆಗಲ್ಲ. ನೀವು ಯಾರೇ ವ್ಯಕ್ತಿ ತಮ್ಮ ಇಷ್ಟದ ಕೆಲಸ ಮಾಡುವಾಗ ಅಲ್ಲಿ ಬೇಸರ ಆಗುದಿಲ್ಲ, ಇನ್ನು ಜಾಸ್ತಿ ಏನು ಪ್ರಯತ್ನ ಪಡ್ತೇವೆ, ಇನ್ನು ಏನು ವಸ್ತು ಮಾಡುವ ಅಂತ. ಇಷ್ಟ ಇಲ್ಲದ ಕೆಲಸ ಮಾಡಿದ್ರೆ ಬೇಸರ ಜಾಸ್ತಿ, ಬೇಸರ. ಆದ್ರೂ ಕೂಡ ವೈಮನಸ್ಸು ಇರುದೇ ಎಲ್ಲ ಕಡೆ, ಮನೆಯಲ್ಲೇ ಎಲ್ಲ ಕಡೆ ಇರ್ತದೆ. ಅದ್ರ ಬಗ್ಗೆ ಇಲ್ಲ, ಮಯೂರಿ ಹೇಳಿದಲ್ಲ ಅದರಲ್ಲಿ ಹಾಗೆ, ಬೇಗ ಪೀಠಿಗೆಗೆ ಹೋದ್ರೆ ಮಂಗಲ ತನಕವೇ. ಖಂಡಿತ 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 ಸರ್, ಅದರಲ್ಲಿ ಬೇಸರ ಇರ್ಲಿಲ್ಲ. ಹೌದು, ನೀವು ಅದು ನೀವು ಕಂಡ ಈಗಿನ ಯಕ್ಷಗಾನ ಶೈಲಿ ನಿಮ್ಮ ಅಂದ್ರೆ, ನೀವು ಬಹಳಷ್ಟು ವರ್ಷಗಳ ಹಿಂದೆ ಯಕ್ಷಗಾನ ಮಾಡಿದ್ರೆ, ನಿಮ್ಮ ಕಾಲದ ಯಕ್ಷಗಾನ ಶೈಲಿ ಈಗಿನ ಯಕ್ಷ ಶೈಲಿಗೂ ಏನು ವ್ಯತ್ಯಾಸ ಇದೆ ಸರ್, ಸಣ್ಣ ಒಂದೆರಡು? ಅಜಗಜಾಂತರದ ವ್ಯತ್ಯಾಸ. ಓ, ಅಜಗಜಾಂತರ ಇದೆ. ಕಥೆಯಲ್ಲಿ ಅಲ್ಲ, ಕಥೆಯಲ್ಲ, ಕಥೆಯಲ್ಲಿ ಅಲ್ಲ, ಪಾತ್ರಧಾರಿಗಳಲ್ಲಿ. ಯಾಕಂದ್ರೆ ಆಗಿನ ಕಾಲದಲ್ಲಿ ಭಾಗವತನೇ ಪ್ರಮುಖ ವೇಷಧಾರಿ, ಡಾನ್ ಅವರು. ಅವನ ಮೂಗುದಾರ ವೇಷಧಾರಿಗಳದ್ದು ಅವನ ಕೈಯಲ್ಲಿ, ಅವ ಹೇಳಿದಾಗೆ ವೇಷಧಾರಿಗಳು ಇರಬೇಕು.
ಅಂದ್ರೆ ಅವ ಕೆಟ್ಟದ್ದು ಮಾಡ್ತಾನೆ ಅಂತ ಅಲ್ಲ, ಇಲ್ಲ ಇಲ್ಲ, ರಂಗಕ್ಕೆ ಎಷ್ಟು ಬೇಕು ನಿರ್ದೇಶನ ಅವರದ್ದೇ ಅವರದ್ದೇ ಅವರದ್ದೇ. ಈಗ ಹಾಗಿಲ್ಲ, ಕಲಾವಿದರದ್ದು ನಿರ್ದೇಶನ. ಭಾಗವತ ಅವರು ಹೇಳಿದಾಗೆ ಅವ ಇಷ್ಟು ಸಣ್ಣ ವೇಷ ಬಾಲಗೋಪಾಲ ಮಾಡಿಕೊಂಡು ಹೋದವನು ಹೀಗೆ ಹಿಂದೆ ತಿರುಗಿ ನೋಡಿದ ತಕ್ಷಣ ಅವರು ನಿಲ್ಲಿಸಬೇಕು ಪದ್ಯ. ಅವರು ಅವ ಕುಣಿತೇನೆ ಅಂತ ಹೇಳಿದ್ರೆ ಅವರು ಕುಣಿಸಬೇಕು. ಓಹೋ, ಅಲ್ಲಿಯ ತನಕ ಬಂದು ಬಿಟ್ಟಿದೆ. ಇವರ ಕೈಯಲ್ಲಿ ಇಲ್ಲ ಅಂತ ಇಲ್ಲ. ಇಡುಗುಂಜಿ ಮೇಳದಲ್ಲಿ ಒಂದು ಪ್ರಸಂಗ ಆಗಿತ್ತು ಒಂದು ಸಲ ಹೇಳಿ ಸರ್. ಪ್ರಮಿಳಾರ್ಜುನ, ನಂದು ಪ್ರಮಿಳೆ, ಸತ್ತಮನದ ಅರ್ಜುನ, ಉಭಯ ಯುದ್ಧಗಳುಂಟು ಅಂತ ಹೇಳಿ ಹೇಳ್ತಾಳೆ ಇವಳು. ನೀನು ಹೀಗೆ ಒಂದು ಮದುವೆ ಆಗ್ಬೇಕು, ಇಲ್ಲದ್ರೆ ಯುದ್ಧ ಮಾಡ್ತೀನಿ. ಅದಕ್ಕೆ ಪೆಂಡಿ ನಡೆನ ಯುದ್ಧ ಅಂತ ಹೇಳಿ ಮತ್ತೆ ಅರ್ಜುನ ಮಾಡಿದವ ಪೆಂಡಿ ನಡನೆ ಯುದ್ಧ ಅಂತ ತೆಗ್ದ. ನೆಬ್ಬರು ಭಾಗವತರು ತಾಳ ಕೆಳಗೆ ಇಟ್ಲು. ನೀನೆ ಹಾಡಿ ಬಿಡು. ನಾನು ಯಾಕೆ? ಹೌದು, ನೀನು ಪದ್ಯ ಹೇಳುದಿದ್ರೆ ನಾನು ಯಾಕೆ? ಹೌದು ಹೇಳು ನೀನು. ಹೌದು, ಮತ್ತೆ ಪದ್ಯ ಹೇಳಲೇ ಇಲ್ಲ. ಹೇಳಲಿಲ್ಲ, ಇಲ್ಲ ಆ ಪದ್ಯ ಹೇಳಲಿಲ್ಲ, ಇಲ್ಲ. ಹಾಗೆ ಸೂತ್ರಧಾರಿ ಭಾಗವತಿ ಗೌರವ ಬೇಕು, ಗೌರವ ಬೇಕು, ಮತ್ತೆ ಕಲೆಗೆ ಗೌರವ. ಹೌದು, ಅವ್ರಿಗೆ ಗೊತ್ತಿದೆ ಹೇಗೆ ನಡೆಸಬೇಕು ಅಂತ. ಹೌದು, ಅಗರಿ ಶ್ರೀನಿವಾಸ ಭಾಗವತರು ಹೇಳ್ತಿದ್ರಂತೆ, ರಂಗದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಎಂಚಿನಯ್ಯ ನಿನ್ನ ಎಸ ಡಬ್ಬಡು ಮಾಡು ಹೋಗಲಾಯ್. ಮತ್ತೆ ಇದು ನಾನು ಕೇಳಲಿಲ್ಲ, ಮತ್ತೊಬ್ರು ಹೇಳಿದ್ದನ್ನು ಕೇಳಿ ಖಂಡಿತ ನಿಮ್ಗೆ ಹೇಳಿದ್ದು. ಹೌದು, ಅಷ್ಟು ಹಿಡಿತದಲ್ಲಿದ್ರು ಮಂಡಚ್ಚರು. ಹಾಗೆ ಅವರು ಕೂತಷ್ಟು ಹೊತ್ತು ಯಾರಾದ್ರೂ ತಪ್ಪು ಮಾಡಿದ್ರೆ ಸುಮ್ಮನೆ ಊ ಮಾಡಿ ಕೂತರು. ಒಳಗೆ ಬಂದ ತಕ್ಷಣ ಹೇಳಿದ್ರು ಬೆಳಿಗ್ಗೆ. ಹೌದು, ಅಲ್ಲಿ ಮಾತಾಡ್ಲಿಕ್ಕಿಲ್ಲ, ಆಟ ನಡೆಯುವಾಗ. ಹೌದು, ಅದು ಶ್ರೇ ಇವರು ಸಾಮಗುರು ಕೋಡಿಯವರು ನಾವೆಲ್ಲ ಆದ್ರೆ ಅವರು ಹೇಳುವ ಕ್ರಮ ಬೇರೆ ಬೇರೆ ಎಲ್ಲ ಕದ್ದು ಅದು ಹಾಗೆಲ್ಲ. ಹೀಗೆ ಈ ಗುಂಪೆ ಪುಳಿಂಚೆ ಇವರೆಲ್ಲ ತಪ್ಪು ಮಾಡಿದ್ರೆ ಎಂಚಿನ ಸಂತಕಟ್ಟೆ, ನಾವು ಸಂತ ಮಾರ್ಕೆಟ್ ಜಾಗ್ರತೆ ಕೊಡು. ಹೌದು, ತಿದ್ದಲಿಕ್ಕೆ ಒಳ್ಳೇದು ಸರ್ ಅಂತದಲ್ಲ. ಹೌದು ಹೌದು, ಇವರು ನಮ್ಮ ಕುರಿಯ ಗಣಪತಿ ಶಾಸ್ತ್ರಿಗಳು ರಂಗಸ್ಥಳದಲ್ಲಿ ಬೈತಾರ ಅಂತ ಹೇಳ್ತಾರೆ. ಬೈಲೇಬೇಕು, ಭಯ ಬೇಕು, ಭಯನೂ ಬೇಕು, ಬೈಯಲೂ ಬೇಕು. ಹೌದು, ತಿದ್ದಬೇಕಾದ್ರೆ ಬೈ, ಮುಂದೆ ಮಾಡ್ಲಿಕ್ಕಿಲ್ಲ ಆತರ ಮಾಡ್ಲಿಕ್ಕಿಲ್ಲ. ಮತ್ತೆ ಈ ಅಮುಂಜೆ ಜನಾರ್ದನ, ಹೌದೌದು, ಅವನ ತಮ್ಮ ಮೋಹನ ಅಂತ ಇದ್ದಲ್ಲ, ಅವ ಯಾಕೂ ಬೇಡ ಸುರಿಗೆ. ನಾನೇ ಹೇಳ್ತಿದ್ದೆ ಅವನ ಹತ್ರ, ಬೇಡ ಮೋಹನ ನಿನಗೆ, ಸಾಸು ಚಾಸು ಇದೆಲ್ಲ ಬರ್ತಿರ್ಲಿಲ್ಲ ಅವನಿಗೆ ಶಬ್ದ. ನೀನು ಮೇಳ ಇದು ಮೇಳ ಬಿಟ್ಟು ಏನಾದ್ರೂ ಒಂದು ಕೆಲಸಕ್ಕೆ ಸೇರು ಅಂತ ಹೇಳಿದೆ. ಆದ್ರೆ ಅವನನ್ನು ಅವರು ಕರ್ಕೊಂಡು ಹೋಗಿ, ಕುರಿಯ ಗಣಪತಿ ಶಾಸ್ತ್ರಿಗಳು ಅವನ ಮನೆಗೆ ಕರ್ಕೊಂಡು ಹೋಗಿ ಅವನಿಗೆ ಅರ್ಥ ಹೇಳಿ ಎಲ್ಲ ಹೇಳಿಕೊಟ್ಟು ಇಷ್ಟು ತಿದ್ದಿ ತೀಡಿದವರು ಅವ ಇಷ್ಟು ಎತ್ತರಕ್ಕೆ ಏರಿದಕ್ಕೆ ಕಾರಣ ಕುರಿಯ ಅವರೇ. ಖಂಡಿತ ಅದು ಬೇಕದು. ಹೌದೌದು, ಅಂದ್ರೆ ತುಂಬಾ ವ್ಯತ್ಯಾಸ ಇದೆ ನೀವು ಹೇಳಿದ್ದು ಅಂದ್ರೆ ಹಳೆ ಯಕ್ಷಗಾನ ಪದ್ಧತಿಗೆ ಈಗಿನ ಯಕ್ಷಗಾನ ಬಹಳಷ್ಟು ವ್ಯತ್ಯಾಸ ಇದೆ. ತುಂಬಾ 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 ವ್ಯತ್ಯಾಸ ಇದೆ. ಭಾಗವತನೇ ಶ್ರೇಷ್ಠ, ಶ್ರೇಷ್ಠ ಭಾಗವತನೇ ಶ್ರೇಷ್ಠ ಭಾಗವತ. ಈಗ ನೋಡಿ ನೀವು ಆಟಕ್ಕೆ ಹೋಗಿ ವೇಷಧಾರಿ ಕುಣಿದು ಕುಣಿದು ಬಚ್ಚಿದಾಗ ಹೀಗೆ ತಿರುಗಿ ನೋಡಿ ಹಾಗೆ ಇವರು ಹಾಡಿಸ್ಬೋದು. ಅಲ್ಲ, ಇವರು ಭಾಗವತಿಗೆ ನಿಲ್ಲಿಸಬೇಕು. ಇವರು ಹೀಗೆ ಹೇಳಿದ್ರೆ ಅವ ಕುಣಿಬೇಕು, ಕುಣಿಬೇಕು. ಈಗ ಹಾಗೆ ಮಾಡುದಲ್ವ, ಮೊದಲು ಹಾಗೆ ಇತ್ತ. ಹೌದು ಹೌದು ಹೌದು. ಬೆಂಗಳೂರಲ್ಲಿ ಒಂದು ಕೀಚಕ ಅದೇ ಪ್ರಸಂಗ, ಚಿಟ್ಟಾಣಿ ಅವರದ್ದು ಫೇಮಸ್ ಕೀಚಕ. ಏನೋ ಒಂದು ಚೂರು ಮಂಜು ಕಡತೋಕ ಮಂಜುನಾಥ ಭಾಗವತರು ಭಾಗವತರು ಆಗ, ನಂದು ಸುಧಿಷ್ಠೆ ಕೋಟ ವೈಕುಂಠನದ್ದು ಸೈರೇಂದ್ರಿ, ಏನೊಂದು ಚೂರು ತಪ್ಪು ಮಾಡಿದ್ರು ಚಿಟ್ಟಾಣಿ, ಅವರ ಹೆಸರೇ ಇಲ್ಲ ಆ ರೀತಿ ಪದ್ಯ ಹೇಳಿದ್ದಾರೆ ಅವರಿಗೆ. ಇವರಿಗೆ ವಿರೋಧ ನಿಂತದ್ದು ಅವರು ಭಾಗವತರಿಗೆ. ಭಾಗವತರಿಗೆ ಹೌದು, ಅವ್ರಿ ಸಿಟ್ಟು ಬಂದು ಇಲ್ಲ ಆ ಕಿಚಕ ಸತ್ತು ಮಣ್ಣದಿಂದ ಹೋಗಿದ್ದೇನೆ. ಅದೇ ಒಲಲ ಇವನದ್ದು ವೆಂಕಟೇಶ ಜಲವಳ್ಳಿ ಒಲಲ, ಎಷ್ಟು ಚಂದ ಪದ್ಯ ಹೇಳಿದ್ದಾರೆ. ಭಾಗವತರ ಕೈಲೆಲ್ಲ ಇರುವುದು ನಿಜವಾಗಿ, ಭಾಗವತರ ಕೈಲಿರುವುದು. ಅದೇ ಸರ್ ಸರ್, ತಾವು ಇಷ್ಟು ವರ್ಷಗಳ ತಮ್ಮ ಸೇವೆ ಸಲ್ಲಿಸಿದ ಯಕ್ಷಗಾನ ರಂಗದಲ್ಲಿ ಸೇವೆ ಸಲ್ಲಿಸಿದಕ್ಕೆ ತಮಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ. ಅದರಲ್ಲಿ ಕೃಷ್ಣ ಮಠದಿಂದಲೂ ಪ್ರಶಸ್ತಿ, ಒಂದು ಕೃಷ್ಣ ಮಠದಿಂದ ವಿದ್ಯಮಾನ್ಯ ಅಂತ ಸರ್. ಮತ್ತೆ ಪೇಜಾವರ ಮಠ ಬಹಳಷ್ಟು ಬಂದೆ ನೆನಪಿಡುವಂತ ಒಂದ್ ಎರಡು ಹೇಳಿ ಸರ್. ಮತ್ತೆ ಪಳ್ಳಿ ಸೋಮನಾಥ ಹೆಗ್ಡೆ ಪ್ರಶಸ್ತಿ, ಬೋಳಾರ ನಾರಾಯಣ ಶೆಟ್ಟಿ ಪ್ರಶಸ್ತಿ, ಮತ್ತೆ ಕನ್ನಡ ರಾಜ್ಯೋತ್ಸವ ಇಲ್ಲ ಜಿಲ್ಲಾ ರಾಜ್ಯೋತ್ಸವ ಎಲ್ಲ ಸುಮಾರು ಸಿಕ್ಕಿದೆ. ಹೌದು ಹೌದು ಸರ್, ಅದೇ ಖಂಡಿತ ಮತ್ತೆ ಅಭಿನಂದನೆಗಳು ಸಿಕ್ಕಾಪಟ್ಟೆ ಅಭಿನಂದನೆಗಳು. ಅದರಿಂದ ತಾವು ಹಿರಿಯರು, ಈಗ ನೀವು 80 ಹರೆಯದ
ಕಲಾವಿದರು ನಿಜವಾಗಿ. ಹಾಗೆ ನಿಮಗೆ ದೇವರು ಆಯುಷ್ಯ ಆರೋಗ್ಯ ಇನ್ನೂ ನೀಡಿ ನಿಮ್ಮನ್ನು ಒಳ್ಳೆಯಲ್ಲಿ ಆರೋಗ್ಯವನ್ನು ನೀಡಿ ನಿಮ್ಮನ್ನು ಕಾಪಾಡಲಿ ದೇವರು ಅಂತ ನಾವು ಕೇಳಿಕೊಳ್ತೇವೆ. ಆದರೆ ಸರ್, ಕೊನೆಯದಾಗಿ ತಮಗೆ ಈ ಕಲಾಭಿಮಾನಿಗಳಿಗೆ ಒಂದೆರಡು ಮಾತು ಹೇಳಬೇಕಾದ್ರೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಕಲಾಭಿಮಾನಿಗಳಿಗೆ, ತಾವು ತಮ್ಮ ನಮ್ಮ ಜಿಲ್ಲೆಯವರು, ನಮ್ಮ ಹೆಮ್ಮೆ ನಿಜವಾಗಿ, ನಮ್ಮ ಜಿಲ್ಲೆಯ ಹೆಮ್ಮೆಯ ಕಲಾವಿದರು ತಾವು, ನಮ್ಮ ಜಿಲ್ಲೆಯ ಎಲ್ಲ ಕಲಾಭಿಮಾನಿಗಳಿಗೆ, ಈ ಕಾರ್ಯಕ್ರಮ ವೀಕ್ಷಿಸುವಂಥ ಕಲಾಭಿಮಾನಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಕೊನೆಯದಾಗಿ? ಎಲ್ಲ ಕಲಾಭಿಮಾನಿಗಳಿಗೂ ನನ್ನ ಅನಂತ ಅನಂತನ ಧನ್ಯವಾದಗಳು. ಯಾಕೆಂದರೆ ಇಷ್ಟು ಹೊತ್ತು ನೀವು ಕಾರ್ಯಕ್ರಮ ವೀಕ್ಷಿಸಿರಿ, ತಪ್ಪು ಎಷ್ಟು ಒಪ್ಪು ಎಷ್ಟು ನನಗೆ ತಿಳಿಯದು. ಅಂತೂ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ಹೇಳಿದ್ದೇನೆ, ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿ. ನಿಮಗೆ ಎಲ್ಲರಿಗೂ ಕೂಡ ಆ ತಾಯಿ ಕಟೀಲಮ್ಮ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೈ ಮುಗಿದು ಅವಳಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ನಿಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್. ಬಹಳ ಖುಷಿಯ ಸರ್, ತಾವು ಹಿರಿಯರು ಇಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮೊಂದಿಗೆ ಒಂದು ಗಂಟೆಗಳ ಕಾಲ ತಮ್ಮ ಮನದ ಮಾತುಗಳನ್ನು ಆಡಿದಿರಿ. ಅದು ಕೂಡ ನೇರವಾಗಿ ಮಾತಾಡಿದಿರಿ, ಯಾವುದು ಮುಚ್ಚು ಮರೆ ಇಲ್ಲದೆ. ನಿಮ್ಮ ಸ್ವಭಾವ ಅದೇ, ಏನಿದ್ರು ಹೇಳಿಬಿಡ್ತಿರ್ತೇವೆ, ತಪ್ಪಾರ ಕಂಡಲ್ಲಿ ಹೇಳಿಬಿಡ್ತೀರಿ, ಅದು ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಅದು ಹೇಳಿದಾಗ ತಿಳಿದವರು ಆ ರೀತಿ ವರ್ತಿಸಿದಾಗ ಕೆಲವರು ಒಳ್ಳೆ ರೀತಿಯಲ್ಲಿ ಸ್ವೀಕರಿಸೋರು ಹಲವರು ಮಂದಿ ಇದ್ದಾರೆ, ಎಲ್ಲರೂ ಕೋಪಗೊಳ್ಳೋದಿಲ್ಲ, ಆದರೆ ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿ ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ನಿಮ್ಮ ಜೀವನ ಅನುಭವವನ್ನು ತಾವು ಹೇಳಿದ್ದು, ಎಲ್ಲರಿಗೂ ಹೇಳುವುದು ತಮ್ಮ ಅನುಭವವನ್ನು. ಬಹಳ ಖುಷಿಯಾಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ತಮಗೆ ಯು ಚಾನಲ್ ಬೆಳಗುವವರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಬಹಳ ಖುಷಿ. ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಇಂದು ನಮ್ಮೊಂದಿಗೆ ಅತಿಥಿಗಳಾಗಿದ್ದವರು ನಮ್ಮ ನಾಡಿನ ಜನಪ್ರಿಯ ಯಕ್ಷಗಾನ ಕಲಾವಿದರು, ಹೆಮ್ಮೆಯ ನಮ್ಮ ಜಿಲ್ಲೆಯ ಹೆಮ್ಮೆಯ ಕಲಾವಿದರು, ಅವರೇ ಶ್ರೀ ಪುಂಡರೀಕಾಕ್ಷ ಉಪಾಧ್ಯಾಯರು. ಮುಂದಿನ ವಾರ ಇನ್ನೋರು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ. ನಮಸ್ಕಾರ.